women with great capacity, women with great character, have always excelled in doing meritorious things. Now, Egyptian itihasa nodidre Cleopatra, Hatshepsut, Assyrian Rani Samaramat, ಹಾಗೇನೆ ನಾವು ಸ್ಪೇನ್ ಇತಿಹಾಸ ನೋಡಿದ್ರೆ ರಾಣಿ ಇಸಾಬೆಲ್ಲಾ, ಹಾಗೆ ನಾವು ಇತಿಹಾಸದ ಬೇರೆ ಬೇರೆ ದೇಶಗಳಲ್ಲಿ ಈ ತರ ಹೆಣ್ಣು ಮಕ್ಕಳು ಅತ್ಯಂತ ದೊಡ್ಡ ಸಾಧನೆಗಳನ್ನ, ಹೆಣ್ಣು ಮಕ್ಕಳು ರಾಣಿಯರು ಅತ್ಯಂತ ದೊಡ್ಡ ಸಾಧನೆಗಳನ್ನ ಮಾಡಿರೋದನ್ನ ನೋಡ್ತೇವೆ. ಹಾಗೇನೆ ನಮ್ಮ ದೇಶದಲ್ಲಿ ಪರಮ ಸಾಧ್ವಿಯಾದಂಥ ಅತ್ಯಂತ ಶ್ರೇಷ್ಠ ಮಾತೆ ರಾಜಮಾತಾ ದೇವಿ ಅಹಲ್ಯಾಬಾಯಿ ಹೋಳ್ಕರ್, ಈಕೆಗೆ ಪುಣ್ಯ ಶ್ಲೋಕ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅಂತ ರಾಜವಾಡದಲ್ಲಿ ಕರೀತಾರೆ. ರಾಜವಾಡ ಅಂದ್ರೆ ಆಕೆ ಇದ್ದಂತಹ ಸನ್ನಿಧಾನ, ಆಕೆ ಕಟ್ಟಿದಂತಹ ಮಹೇಶ್ವರ ಕೋಟೆಯ ಒಳಗಡೆ ಇರುವಂತಹ ಆಕೆಯ ಅರಮನೆಯ ಆ ಪ್ರದೇಶದಲ್ಲಿ ಆಕೆಯನ್ನ ಪುಣ್ಯ ಶ್ಲೋಕ ರಾಜಮಾತಾ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅಂತ ಕರೀತಾರೆ. ಇಂತಹ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಕೆಲವು ವಿಷಯಗಳನ್ನ ಪ್ರಸ್ತುತ ಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾನು ನನ್ನ ಮೊದಲನೆಯ ಹಂತದಲ್ಲಿ ಆಕೆಯ ಬಾಲ್ಯ ಹಾಗೂ ಆಕೆ ಬೆಳೆದು ಬಂದಂತಹ ದಾರಿ, ಆಕೆಗೆ ಬದುಕಿನಲ್ಲಿ ಉಂಟಾದಂತಹ ಕೆಲವು ಸನ್ನಿವೇಶಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡನೇ ಹಂತದಲ್ಲಿ ಆಕೆಗೆ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು, ಮೂರನೆಯ ಹಂತದಲ್ಲಿ ಮೊದಲನೆಯ ಹಂತದ ಬಿಲ್ಡಿಂಗ್ ಆಕ್ಟಿವಿಟಿ. ಯಾಕೆ ಅಂದ್ರೆ ಈಕೆ ಪ್ರಸನ್ನ ಸರ್ ಬಹಳ ಚೆನ್ನಾಗಿ ಹೇಳಿದ್ರು, ಇಡೀ ಭಾರತ ದೇಶದ ಉದ್ದಗಲಕ್ಕೂ ದೇವಾಲಯ ಕಾರ್ಯ ಮಾಡಿದ್ದಾಳೆ. ದೇವಾಲಯ ನಿರ್ಮಾಣ ಮಾಡಿದ್ ಮಾತ್ರ ಅಲ್ಲದೆ ಯಾವ ದೇವಾಲಯಗಳು ಮುಸ್ಲಿಮರ ದಾಳಿಯಿಂದ ಅಥವಾ ಮಧ್ಯಯುಗದ ರಾಜರ ದಾಳಿಯಿಂದ ನಾಶ ಆಗಿತ್ತೋ ಅದನ್ನ ಪುನರ್ ನಿರ್ಮಾಣ ಮಾಡಿದ್ದಾಳೆ. ಯಾವುದು ಸಂಪೂರ್ಣ ಶಿಥಿಲ ಆಗಿತ್ತೋ ಅದನ್ನ ಸಂಪೂರ್ಣವಾಗಿ ಆಕೆ ಮತ್ತೆ ಪುನಶ್ಚೇತನಗೊಳಿಸಿದ್ದಾಳೆ. ವಿಧಿ ವಿಧಾನವಾಗಿ ಇದೆಲ್ಲವನ್ನು ವೈಜ್ಞಾನಿಕವಾಗಿ ಮಾಡಿದ್ದಾಳೆ. ಹಾಗಾಗಿ ಮೂರನೇ ಹಂತದಲ್ಲಿ ಆಕೆ ಮೊದಲ ಹಂತದ ದೇವಾಲಯಗಳು, ನಂತರ ನಾಲ್ಕನೇದ್ರಲ್ಲಿ ಆಕೆಯ ಎರಡನೆಯ ಹಂತದ ದೇವಾಲಯಗಳು, ಐದನೇದ್ರಲ್ಲಿ ಆಕೆಯ ಮೂರನೆಯ ಅಥವಾ ಕೊನೆಯ ಹಂತದ ದೇವಾಲಯ ನಿರ್ಮಾಣ ಕಾರ್ಯ, ಹಾಗೂ ಕೊನೆಯದಾಗಿ ಆಕೆ ಕೈಗೊಂಡಂತಹ ಕೆಲವು ಜನೋಪಕಾರಿ ಅಥವಾ ಕಲ್ಯಾಣಕಾರಕ ಕಾರ್ಯಗಳನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದು ನನ್ನ ಆಸೆ, ಈ ಉಪನ್ಯಾಸದಲ್ಲಿ ಇದನ್ನೆಲ್ಲ ಕವರ್ ಮಾಡಬೇಕು ಅನ್ನೋದು ನನ್ನ ಆಸೆ. ಈಕೆ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಅಂತ ನಾವು ಯಾರನ್ನ ಕರಿತಾ ಇದೀವೋ, ಎ ಬ್ರೇವ್ ಕ್ವೀನ್, ಎ ಪ್ರೊಫಿಷಿಯಂಟ್ ರೂಲರ್, ಎನ್ ಅರಡೈಟ್ ಪಾಲಿಟಿಷಿಯನ್. ಈಕೆ 31 ಮೇ 1725 ಜನಿಸಿದ್ಲು. ಈಕೆ 13 ಆಗಸ್ಟ್ 1795 ಸಮಾಧಿ ಹೊಂದಿದ್ಲು. ಅಂದ್ರೆ ಇನ್ನೆರಡು ತಿಂಗಳ ನಂತರ ಈಕೆಯ 225ನೆಯ ಸಮಾಧಿಯ ದಿನ. ಹಾಗಾಗಿ ಈಕೆ ದೀರ್ಘಕಾಲದವರೆಗೆ ಆಳ್ವಿಕೆ ನಡೆಸಿದ್ಲು. ಸುಮಾರು 29-30 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ಲು. ಈ 30 ವರ್ಷಗಳ ಕಾಲ ಒಬ್ಬ ಮನುಷ್ಯ ಊಹಿಸಲಿಕ್ಕೂ ಸಾಧ್ಯ ಆಗದೆ ಇರುವಷ್ಟು ದೊಡ್ಡ ದೊಡ್ಡ ಕಾರ್ಯಗಳನ್ನ, ಮಹತ್ವದ ಕಾರ್ಯಗಳನ್ನ ಈಕೆ ಮಾಡಿದ್ದಾಳೆ. ಈಕೆ 1725ರಲ್ಲಿ ಚುಂಡಿ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ, ಅದು ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯಲ್ಲಿದೆ, ಆ ಗ್ರಾಮದಲ್ಲಿ ಜನಿಸ್ತಾಳೆ. ಈಕೆಯ ತಂದೆ ಆ ಗ್ರಾಮದ ಗ್ರಾಮದ ಹಿರಿಯ. ಈಕೆ ಚಿಕ್ಕ ಹುಡುಗಿ. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಶಾಲೆ ಅಥವಾ ಅಧ್ಯಯನಕ್ಕೆ ಅವಕಾಶಗಳಿರಲಿಲ್ಲ. ಆದರೆ ಈಕೆಯ ತಂದೆಯವರು ಈಕೆಗೆ ಮನೆಯಲ್ಲಿಯೇ ಶಾಲೆ ಮತ್ತು ಶಿಕ್ಷಣವನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಈ ತಂದೆಯ ಪ್ರಯತ್ನ ಈಕೆ ಓದುವುದನ್ನ ಬರೆಯುವುದನ್ನ ಮಾತ್ರ ಅಲ್ಲ, ಮುಂದೆ ತಾನು ರಾಣಿಯಾದಾಗ ಆಕೆಗೆ ಬೇಕಾಗಿರುವಂತಹ ವಿದ್ಯೆಯ ಎಲ್ಲ ಪ್ರಮುಖವಾದಂತಹ ಅಂಗಗಳನ್ನ ತನ್ನ ಬಾಲ್ಯದಲ್ಲಿ ತನ್ನ ತವರು ಮನೆಯಲ್ಲಿ ಆಕೆ ಪಡ್ಕೊಳ್ತಾಳೆ. 8 ವರ್ಷದ ಮಗು ಅಹಲ್ಯ ದೇವಸ್ಥಾನದಲ್ಲಿ ಒಂದು ಅನ್ನಛತ್ರ ಇರುತ್ತೆ. ಅನ್ನಛತ್ರದಲ್ಲಿ ಬರುವಂತಹ ಯಾರು ದೇವಸ್ಥಾನದ ದರ್ಶನಕ್ಕೆ ಬರ್ತಾರೋ ಆ ಭಕ್ತರಿಗೆ ಹಾಗೂ ಇದು ಬಂದವರಿಗೆ ನೊಂದವರಿಗೆ ಆ ಅನ್ನಛತ್ರದಲ್ಲಿ ಊಟ ಬಡಿಸಿ ಆಕೆ ಗಾಳಿ ಬೀಸಿ ಆ ಎಲೆ ಎಲ್ಲ ಶುದ್ಧ ಮಾಡಿ ಅದನ್ನ ಬಡಿಸ್ತಾ ಇರೋ ರೀತಿನ ಆ ಕಾಲದ ಮಾಳ್ವಾ ದೇಶದ ಮಹಾರಾಜರಾದಂತಹ ಶ್ರೇಷ್ಠ ಅರಸರು, ಆ ಕಾಲ ಆತನಿಗೆ ದೊಡ್ಡ ಹೆಸರು, ಮಹಾರಾಜರಾದಂತಹ ಮಲ್ಹರ್ ರಾವ್ ಹೋಳ್ಕರ್ ಅವರು ನೋಡ್ತಾರೆ. ಅವರು ಪುನಾದಿಂದ ವಾಪಸ್ಸು ಹೋಗ್ತಾ ಇರ್ತಾರೆ. ಮಾರ್ಗ ಮಧ್ಯೆ ಅವರ ಯಾತ್ರೆಯ ಮಧ್ಯದಲ್ಲಿ ಅವರು
ನಿಲ್ಲಿಸಿ ಈ ಹೆಣ್ಣು ಮಗು ಏನ್ ಮಾಡ್ತಾ ಇದ್ದಾಳೆ ಅವಳ ಕಾರ್ಯವನ್ನ ನೋಡ್ತಾರೆ. ಅತ್ಯಂತ ಸೂಕ್ಷ್ಮಮತಿಯ ಹೆಣ್ಣು ಮಗಳು, ಅತ್ಯಂತ ಚಟುವಟಿಕೆಯಿಂದ ಈಕೆ ಓಡಾಡ್ತಾ ಇದ್ದಾಳೆ. ಈಕೆಗೆ ಇದ್ದಂತಹ ಅತ್ಯಂತ ಏನು ಸಾತ್ವಿ ಮನೋಭಾವ ಹಾಗೂ ಆಕೆಗೆ ಇದ್ದಂತಹ ಆಕಾಂಕ್ಷೆ, ನಾನು ಕೆಲಸ ಮಾಡಬೇಕು ಅನ್ನುವಂತಹ ಆಕಾಂಕ್ಷೆ ಹಾಗೂ ಅವಳು ಮುಂದೆ ಏನಾಗಬಲ್ಲಳು ಅನ್ನೋದನ್ನ ಊಹಿಸಿದಂತಹ ಆ ರಾಜ ಮಲ್ಹರ್ ರಾವ್ ಹೋಳ್ಕರ್ ಅವರು ಅಹಲ್ಯಾಬಾಯಿ ಹೋಳ್ಕರ್ ಅವರ ತಂದೆಯನ್ನ ಕೇಳ್ಕೊಳ್ತಾರೆ, ನೀವು ಈ 8 ವರ್ಷದ ಬಾಲಕಿಯನ್ನ ನನ್ನ ಮಗ ಖಂಡೇರಾವನಿಗೆ ವಿವಾಹ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು, ದಯವಿಟ್ಟು ಒಪ್ಕೊಡಿ ಅಂತ. ತಂದೆ ಮಗಳನ್ನ ಖಂಡೇರಾವ್ಗೆ ಕೊಟ್ಟು ವಿವಾಹ ಮಾಡಿಕೊಡ್ಲಿಕ್ಕೆ ಒಪ್ಕೊಳ್ತಾರೆ. ಹೀಗಾಗಿ 8 ವರ್ಷದ ಮಗು ಬಾಲಕಿ ಈಕೆ ಖಂಡೇರಾವನ್ನ ವಿವಾಹ ಆಗ್ತಾಳೆ. ವಿವಾಹ ಆದ ಕೆಲವು ವರ್ಷಗಳಲ್ಲಿ ಖಂಡೇರಾವ್ ರಾಜಸ್ಥಾನದಲ್ಲಿ ನಡೆದಂತಹ ಯುದ್ಧಕ್ಕೆ ಹೋಗಿ ಕುಂಭಾರ್ ಯುದ್ಧಕ್ಕೆ ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ ದಟ್ ವಾರ್ ಇಟ್ ವಾಸ್ ಎ ಇಂಪಾರ್ಟೆಂಟ್ ಬ್ಯಾಟಲ್. ಇನ್ ದಟ್ ವಾರ್ ಖಂಡೇರಾವ್ ವಾಸ್ ಕಿಲ್ಡ್. 1754 ಬ್ಯಾಟಲ್ ಆಫ್ ರಾಜಸ್ಥಾನ್ ಆ ಯುದ್ಧದಲ್ಲಿ ಖಂಡೇರಾವ್ ಅವರು ಹೋಗ್ಬಿಡ್ತಾರೆ, ಯುದ್ಧದಲ್ಲಿ ಅವರು ಮರಣ ಹೊಂದುತ್ತಾರೆ. ಆಗ ವಿಧಿ ಇಲ್ಲದೆ ಆಕೆ ಆ ಕಾಲದ ಪದ್ಧತಿಯಂತೆ ತಾನು ಸತಿ ಹೋಗ್ತೇನೆ, ಖಂಡೇರಾವ್ ಸತ್ ಹೋದ್ರು ಪತಿ ಸತ್ ಹೋದ್ರು ಇನ್ನ ನನಗಿಲ್ಲೇನು ಕೆಲಸ ಇಲ್ಲ, ನಾನು ಸಹ ಸತಿ ಹೋಗ್ಬಿಡ್ತೀನಿ, ನಾನು ಅವ್ರ ಜೊತೆಗೆ ಚಿತೆ ಇರ್ತೇನೆ ಅಂತ ತೀರ್ಮಾನ ಮಾಡಿಕೊಂಡು ಸತಿ ಹೋಗೋದಿಕ್ಕೆ ಪ್ರಯತ್ನ ಮಾಡ್ತಾಳೆ. ಆಗ ಇವರ ಮಾವನವರಾದಂತಹ ಅವರ ದೂರದರ್ಶತ್ವ ಮತ್ತು ಅವರಿಗೆ ಇದ್ದಂತಹ ರಾಜಕೀಯ ಪಟುತ್ವ ಇದು ಗಮನಿಸಿದಂತಹ ಆತ ಮುಂದೆ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ, ಮಾಹೇಶ್ವರವನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ, ಮಾಳ್ವಾ ಸಂಸ್ಥಾನವನ್ನ ರಕ್ಷಣೆ ಮಾಡ್ಬೇಕು ಅಂದ್ರೆ, ಯಾರಾದ್ರೂ ಒಬ್ರು ಪ್ರಬಲವಾದಂತಹ ವ್ಯಕ್ತಿ ಪಟ್ಟಾಭಿಷಿಕ್ತರಾಗಿ ಕುಳಿತ್ರೆ ಮಾತ್ರ ಸಾಧ್ಯ, ಇಲ್ಲದೆ ಹೋದ್ರೆ ಮಾಳ್ವಾ ಸಂಸ್ಥಾನ ನುಚ್ಚು ನೂರಾಗ್ಬಿಡುತ್ತೆ ಅಂತ ತಿಳ್ಕೊಂಡು ಆಕೆಗೆ ಯಾವುದೇ ಕಾರಣಕ್ಕೂ ಸತಿ ಹೋಗ್ಬಾರ್ದು, ನೀನು ಈ ಮಾಳ್ವಾ ಸಾಮ್ರಾಜ್ಯವನ್ನ ಮುನ್ನಡೆಸಬೇಕು ಅಂತ ಕೇಳ್ಕೊಳ್ತಾರೆ. ಹೀಗಾಗಿ ಆಕೆ ಮಾವನವರ ಮಾತಿಗೆ ಒಪ್ಪಿ ಆಯ್ತು ಅಂತ ಹೇಳಿ ತಾನು ಸತಿ ಹೋಗದೆ ತಾನು ಮಾಳ್ವಾ ಸಾಮ್ರಾಜ್ಯದ ಪಟ್ಟಾಭಿಷಿಕ್ತಳಾಗಿ ಮುಂದುವರಿಯೋದಕ್ಕೆ ಆಕೆ ಒಪ್ಕೊಳ್ತಾಳೆ. ನಂತರ ಏನಾಗುತ್ತೆ ಅಂದ್ರೆ 1761 ಪಾಣಿಪಟ್ ಯುದ್ಧ, ಪಾಣಿಪಟ್ ಯುದ್ಧದ ನಂತರ 1765 ಯುದ್ಧದಲ್ಲಿ ಇವರ ಮಾವನವರಾದಂತಹ ಮಲ್ಹರ್ ರಾವ್ ಹೋಳ್ಕರ್ ಅವರು ಸಹ ಯುದ್ಧದಲ್ಲಿ ಮಡಗಿಬಿಟ್ರು. ಯಾವಾಗ ಮಾವನವರು ಹೋಗ್ಬಿಟ್ರು ಹಾಗೂ ಪತಿನೂ ಹೋಗ್ಬಿಟ್ರು ಮತ್ತೆ ಈಕೆಗೆ ಒಂದು ಚಿಂತಾಜನಕವಾದಂತಹ ಸ್ಥಿತಿ ಉಂಟಾಯ್ತು. ಈ ದೇಶವನ್ನ ಹೇಗೆ ಎತ್ತಿ ಹಿಡಿಯೋದು, ಹೇಗೆ ನಡೆಸೋದು ಅಂತ ಇದೇ ಕಾಲಘಟ್ಟದಲ್ಲಿ 1767 ಈಕೆಯ ಮಗ ಸಹ ಮರಣ ಹೊಂದಿದ. ಇದೆಲ್ಲ ಆದ್ಮೇಲೆ ರೆಸಿಡೆಂಟ್ ಆಗಿದ್ದಂತಹ ಈಕೆ ತಾನು ರಾಜ್ಯದ ಪ್ರಮುಖ ಚುಕ್ಕಾಣಿಯನ್ನ ಹಿಡಿಲೇಬೇಕು, ರಾಜ್ಯವನ್ನ ಉಳಿಸ್ಲೇಬೇಕು, ಇಲ್ಲದೆ ಹೋದ್ರೆ ರಾಜ್ಯ ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ ಅಂತ ಅರಿತು 1767 ಇಂದೋರಿನ ರಾಣಿಯಾಗಿ ಆ ಸ್ಥಾನವನ್ನ ಅಲಂಕರಿಸ್ತಾಳೆ. ಇದು ನಮ್ಮ ಇತಿಹಾಸದ ಪುಟಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಘಟ್ಟ. ಯಾಕೆಂದ್ರೆ 1767 ಈ ಪ್ರಾಂತ್ಯದಲ್ಲಿ ಮಹಾರಾಷ್ಟ್ರ, ಮಧ್ಯಪ್ರದೇಶ, ರಾಜಸ್ಥಾನ ಈ ಎಲ್ಲ ಪ್ರಾಂತ್ಯದಲ್ಲಿ ಹಲವಾರು ರೀತಿಯಾದಂತಹ ಅಂತಃಕಲಹಗಳು ಮಾತ್ರ ಅಲ್ಲ, ಮರಾಠ ಸಾಮ್ರಾಜ್ಯದಲ್ಲೇ ಮರಾಠ ಮನೆತನಗಳ ನಡುವೆಯೇ ಸಾಕಷ್ಟು ದೊಡ್ಡ ಮಟ್ಟದ ಪೈಪೋಟಿಗಳು ನಡೀತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈಕೆ ತನ್ನ ರಾಜನೀತಿಯನ್ನ ರಾಜಪ್ರಾವೀಣ್ಯತೆಯನ್ನ ಬಳಸಿ ಆ ಸಾಮ್ರಾಜ್ಯವನ್ನ ಉಳಿಸಿಕೊಂಡು 30 ವರ್ಷಗಳ ದೀರ್ಘ ಕಾಲ ಅದನ್ನ ಯಶಸ್ವಿಯಾಗಿ ಆಳಿ ಅತ್ಯಂತ ಶ್ರೇಷ್ಠ ರಾಣಿಯರಲ್ಲಿ ಒಬ್ಬಳು ಅಂತ ಆಕೆ ಹೇಳಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂದ್ರೆ, ಆಕೆ ಆಸ್ ಎ ಕ್ವೀನ್, ಆಸ್ ಎ ಕನ್ಸ್ಟ್ರಕ್ಟರ್ ಅಂಡ್ ಆಲ್ಸೋ ಆಸ್ ಎ ಬಿಲ್ಡರ್ ಆಫ್ ದಿಸ್ ಗ್ರೇಟ್ ಡೈನಾಸಿಟಿ ಮಾಡಿರುವಂತಹ ಶ್ರೇಷ್ಠವಾದಂತಹ ಕಾರ್ಯಗಳು. ಈ ಒಂದು ಅವಕಾಶ ನನಗೆ ಸಿಕ್ಕಿರೋದ್ರಿಂದ ನಾನು ಈಕೆಯ ಬಗ್ಗೆ ಕೆಲವು ಪ್ರಮುಖವಾದಂತಹ ಸ್ಲೈಡ್ಸ್ ಅನ್ನ ಸಹ ತೋರಿಸ್ಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಮೊದಲನೇದಾಗಿ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಮಾತಾಡುವಾಗ ನಾನು ಜವಾಹರ್ಲಾಲ್ ನೆಹರೂರವರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ
ಅಹಲ್ಯಾಬಾಯ್ ಹೋಳ್ಕರ್ ಬಗ್ಗೆ ಮೆನ್ಷನ್ ಮಾಡ್ತಾರೆ. ಹೇಳ್ತಾರೆ, ದ ರೈನ್ ಆಫ್ ಅಹಲ್ಯಾಬಾಯ್ ಆಫ್ ಇಂಡೋರ್ ಇನ್ ಸೆಂಟ್ರಲ್ ಇಂಡಿಯಾ ಲಾಸ್ಟೆಡ್ ಫಾರ್ 30 years, 28-30 ವರ್ಷಗಳ ಕಾಲ ಈಕೆ ಆಳ್ತಾಳೆ. ಅಂಡ್ ದಿಸ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ಲೆಜೆಂಡರಿ ಆಸ್ ಅ ಪೀರಿಯಡ್ ಡ್ಯೂರಿಂಗ್ ವಿಚ್ ಪರ್ಫೆಕ್ಟ್ ಆರ್ಡರ್ ಅಂಡ್ ಗುಡ್ ಗವರ್ನ್ಮೆಂಟ್ ಪ್ರಿವೈಲ್ಡ್ ಅಂಡ್ ದ ಪೀಪಲ್ ಪ್ರಾಸ್ಪರ್ಡ್. ಶಿ ವಾಸ್ ಅ ವೆರಿ ಏಬಲ್ ರೂಲರ್, ಆರ್ಗನೈಸರ್, ಹೈಲಿ ರೆಸ್ಪೆಕ್ಟೆಡ್ ಡ್ಯೂರಿಂಗ್ ಹರ್ ಲೈಫ್ ಟೈಮ್, ಕನ್ಸಿಡರ್ಡ್ ಆಸ್ ಅ ಸೈಂಟ್ ಬೈ ಎ ಗ್ರೇಟ್ಫುಲ್ ಪೀಪಲ್ ಆಫ್ಟರ್ ಹರ್ ಡೆತ್. ಜವಾಹರ್ಲಾಲ್ ನೆಹರು ತಮ್ಮ ಡಿಸ್ಕವರಿ ಆಫ್ ಇಂಡಿಯಾ ಬರೀತಾ ಅಹಲ್ಯಾಬಾಯ್ ಹೋಳ್ಕರ್ ಬಗ್ಗೆ ಹೇಳ್ತಾರೆ, ಆಕೆ ಒಬ್ಬ ಅತ್ಯಂತ ಪರಮ ಸಾಧ್ವಿ ರಾಣಿಯೇ. ಆಕೆಯ ಕಾಲದಲ್ಲಿ ಇಡೀ ಆ ರಾಜ್ಯದ ಜನ ಅತ್ಯಂತ ಸುಭಿಕ್ಷವಾದಂತಹ ಕಲ್ಯಾಣಕಾರಕವಾದಂತಹ ಒಂದು ಕಾಲವನ್ನ ನೋಡಿದ್ರು. ಗುಡ್ ಗವರ್ನೆನ್ಸ್ ವಾಸ್ ದೇರ್, ಶಿ ವಾಸ್ ದೇರ್ ವಾಸ್ ಪರ್ಫೆಕ್ಟ್ ಆರ್ಡರ್, ಸುವ್ಯವಸ್ಥೆ ಶಾಂತಿ ನೆಲೆಸಿತ್ತು, ಅತ್ಯಂತ ಉತ್ತಮವಾದ ಆಡಳಿತವನ್ನ ಆಕೆ ಕೊಟ್ಲು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಶಿ ವಾಸ್ ಅನ್ ಏಬಲ್ ರೂಲರ್, ಹೆಣ್ಣಾಗಿ ಆಕೆ ಅತ್ಯಂತ ಶ್ರೇಷ್ಠವಾದಂತಹ ಒಬ್ಬ ರಾಣಿ, ರಾಜ್ಯಾಡಳಿತ ಮಾಡಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮರ್ಥ್ಯವನ್ನ ಹೊಂದಿದ್ದವಳಾಗಿದ್ಲು. ಅಂಡ್ ಅನ್ ಆರ್ಗನೈಸರ್, ವ್ಯವಸ್ಥೆ ವ್ಯವಸ್ಥಿತಗೊಳಿಸೋದು ಅತ್ಯಂತ ದೊಡ್ಡ ಕೆಲಸ. ರಾಜ್ಯ ಕಟ್ಟೋದು ಹೇಗೋ ಹಾಗೆ ಕಟ್ಟಿರುವಂತಹ ರಾಜ್ಯವನ್ನ ಸುವ್ಯವಸ್ಥಿತವಾಗಿ ಮುನ್ನಡೆಸೋದು ಬಹಳ ದೊಡ್ಡ ಕೆಲಸ. ಇದೆಲ್ಲವನ್ನ ಸಹ ಗುರುತಿಸಿದಂತಹ ಜವಾಹರ್ಲಾಲ್ ನೆಹರೂರವರು ಆಕೆಯ ಬಗ್ಗೆ ತಮ್ಮ ಡಿಸ್ಕವರಿ ಆಫ್ ಇಂಡಿಯಾದಲ್ಲಿ ಹೇಳಿರೋಂಥ ಮಾತು ಇದು. ನನಗೆ ಇನ್ನೊಂದು ಇಂಪಾರ್ಟೆಂಟ್ ಪದ್ಯ, ಈ ಪದ್ಯವನ್ನು ಒಬ್ಬ ಇಂಗ್ಲಿಷ್ ಕವಿಯತ್ರಿ ಬರ್ತಿದ್ದಾಳೆ, ಜೋಯಾನಾ ಬೈಲ್ ಅಂತ. ಆ ಕವಿಯತ್ರಿಯ ಈ ಪದ್ಯವನ್ನ ಹೇಳಲಿಕ್ಕೆ ಇಷ್ಟ, ಅದನ್ನ ಸಹ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಫಾರ್ 30 years ಹರ್ ರೈನ್ ಆಫ್ ಪೀಸ್ ದ ಲ್ಯಾಂಡ್ ಇನ್ ಬ್ಲೆಸ್ಸಿಂಗ್ ಡಿಡ್ ಇನ್ಕ್ರೀಸ್. ಶಿ ವಾಸ್ ಬ್ಲೆಸ್ಡ್ ಬೈ ಎವ್ರಿ ಟಂಗ್. ಇಡೀ ಇವತ್ತಿಗೂ ನಾವು ಮಹಿಷ್ಮತಿಗೆ ಹೋದ್ರೆ, ಮಹೇಶ್ವರದಲ್ಲಿ ಹೋದ್ರೆ, ಆಕೆಯನ್ನ ಕುರಿತು ಅಲ್ಲಿರುವಂತಹ ಸಾಮಾನ್ಯ ಜನ, ರಾಜಮಾತೆ ಬಗ್ಗೆ ಆಕೆ ಬಗ್ಗೆ ಅಲ್ಲಿನ ಸಾಮಾನ್ಯ ಜನ ಅತ್ಯಂತ ಶ್ರೇಷ್ಠ ಮಾತುಗಳಲ್ಲಿ ಆಕೆ ಒಂದು ಅವತಾರ ಅನ್ನೋ ಮಟ್ಟಿಗೆ ಹೇಳ್ತಾರೆ. ಅದನ್ನ ಗುರುತಿಸಿರುವಂತ ಈ ಇಂಗ್ಲಿಷ್ ಕವಿಯತ್ರಿ ಬರೆದಿರೋದು, ಶಿ ವಾಸ್ ಬ್ಲೆಸ್ಡ್ ಬೈ ಎವ್ರಿ ಟಂಗ್ ಬೈ ಸ್ಟರ್ನ್ ಅಂಡ್ ಜೆಂಟಲ್ ಓಲ್ಡ್ ಅಂಡ್ ಯಂಗ್ ಏ ಈವನ್ ದ ಚಿಲ್ಡ್ರನ್ ಅಟ್ ದರ್ ಮದರ್ಸ್ ಫೀಟ್ ಆರ್ ಟಾಟ್ ಸಚ್ ಹೋಮ್ಲಿ ರೈಮಿಂಗ್ ಟು ರಿಪೀಟ್ ಇನ್ ಲೇಟರ್ ಡೇಸ್ ಫ್ರಮ್ ಬ್ರಹ್ಮ ಕೇಮ್ ಟು ರೂಲ್ ಓವರ್ ಲ್ಯಾಂಡ್ ಎ ನೋಬಲ್ ಡೇಮ್ Kind was her heart, bright her fame, and Ahalya was her honored name. ಹೀಗೆ ಇಂಗ್ಲಿಷ್ ಕವಿಯತ್ರಿಯೊಬ್ಳು ಈಕೆ ಮಾಡಿರುವಂತಹ ಸಾಧನೆ, ಜನ ಮತ್ತು ಜನಪದದ ನೆನಪಿನಲ್ಲಿ, ಸ್ಮೃತಿಯಲ್ಲಿ ಈಕೆ ಹೇಗೆ ಉಳಿದು ಹೋಗಿದ್ದಾಳೆ, ಇದನ್ನೆಲ್ಲ ಗಮನಿಸಿ ಹೇಳಿರುವಂತಹ ಒಂದು ಕವಿ ಇದು. ಅದನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೇಕು ಅಂತ ಹೇಳಿ ಅದನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ನೊಂದು ಪ್ರಮುಖವಾದಂತಹ ಅಂಶ ನಾನು ನಿಮ್ ಮುಂದೆ ಹೇಳ್ಬೇಕು. ಆಗ ಈ ಇಡೀ ಭಾಗ ಯಾವುದನ್ನ ನಾವಿವತ್ತು ಮಾಳ್ವಾ ಅಂತ ಹೇಳ್ತೇವೆ, ಆ ಇಡೀ ಭಾಗವನ್ನ ನೋಡ್ಕೊಳ್ತಾ ಇದ್ದವರು, ಸೆಂಟ್ರಲ್ ಇಂಡಿಯಾವನ್ನ ನೋಡ್ಕೊಳ್ತಾ ಇದ್ದವರು ಬ್ರಿಟಿಷ್ ಅಧಿಕಾರಿ. ಆತನ ಹೆಸರು ಸರ್ ಜಾನ್ ಮಾಲ್ಕಮ್. ಸರ್ ಜಾನ್ ಮಾಲ್ಕಮ್ ಅವರು 1880 ದ ಬ್ರಿಟಿಷ್ ಮೆಮೋಯರ್ಸ್ ಅನ್ನುವಂಥ ಗ್ರಂಥವನ್ನ ಬರೀತಾರೆ. ಅದು ಪಬ್ಲಿಷ್ ಆಗುತ್ತೆ 1880, ಅದು ಪಬ್ಲಿಷ್ ಆಗುತ್ತೆ. ಆ ಪುಸ್ತಕದಲ್ಲಿ ಅವರು ಅಹಲ್ಯಾಬಾಯ್ ಹೋಳ್ಕರ್ ಬಗ್ಗೆ, ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ ಹೂ ವಾಸ್ ಇನ್ ಚಾರ್ಜ್ ಆಫ್ ಸೆಂಟ್ರಲ್ ಇಂಡಿಯಾ, ಇನ್ ದ ಮೆಮೋಯರ್ಸ್ ಇನ್ ದ ಇಯರ್ 1880 ದ ಬುಕ್ ವಾಸ್ ಪಬ್ಲಿಷ್ಡ್, ಹಿ ರೈಟ್ಸ್ ಅಬೌಟ್ ಅಹಲ್ಯಾಬಾಯ್ ಹೋಳ್ಕರ್. ಆಕೆ ಮಾಡಿರುವಂತಹ ಕೆಲಸಗಳನ್ನ ಗುರುತಿಸಿ ಇಂಗ್ಲಿಷ್ನವರು ಬರೆದಿರೋದಿದು. ಅಹಲ್ಯಾಬಾಯ್ಸ್ ಎಕ್ಸ್ಟ್ರಾಡಿನರಿ ಎಬಿಲಿಟಿ won her the regard of her subjects and the other Maratha confederates, including Nana Fadnavis, collecting oral memoirs of her in the year 1820. Sir John Malcolm, the British official most directly concerned with settlement of Central India, seems to have become deeply enamored of her. With the natives of Malwa, her name is sainted. Malwa da Janangad Janamanadali ಆಕೆ ಒಬ್ಬ ಸಾಧ್ವಿ ಮಣಿ, ಸೈಂಟೆಡ್. ಆಕೆಯನ್ನ ಅವರು ಶ್ರೇಷ್ಠ ಸಾಧಕರ ಪಟ್ಟಿಯಲ್ಲಿ ನಿಲ್ಲಿಸಿದ್ದಾರೆ. ಅಂಡ್ ಶಿ ವಾಸ್ ಸ್ಟೈಲ್ಡ್ ಅನ್ ಅವತಾರ, ಅನ್ ಇನ್ಕಾರ್ನೇಷನ್ ಆಫ್ ಡಿವಿನಿಟಿ. ಆಕೆಯನ್ನ ಅವರು ರಾಣಿ ಅಂತ ಗುರುತಿಸ್ಲೇ ಇಲ್ಲ,
ನಮ್ಮ ಮಾಳ್ವಾವನ್ನ, ಮಾಳ್ವಾ ಸಾಮ್ರಾಜ್ಯ ಸಂಸ್ಥಾನವನ್ನ ಉದ್ಧರಿಸಲಿಕ್ಕೆ ಬಂದಿರುವಂತಹ ಒಬ್ಬ ಅವತಾರದ ವ್ಯಕ್ತಿ ಆಕೆ ಅನ್ನೋ ತರ ನೋಡಿದ್ದಾರೆ. ಅದನ್ನ ಮಾಲ್ಕಮ್ ಬರೀತಾನೆ, ಹೇಳ್ತಾನೆ ಮಾಲ್ಕಮ್, ಹರ್ ನೇಮ್ ಇಸ್ ಸೈಂಟೆಡ್ ಅಂಡ್ ಶಿ ಹಸ್ ಸ್ಟೈಲ್ಡ್ ಆಸ್ ಅನ್ ಅವತಾರ್ ಅನ್ ಇನ್ಕಾರಿನೇಷನ್ ಆಫ್ ದ ಡಿವಿನಿಟಿ ಇನ್ ದ ಸೋಬರೆಸ್ಟ್ ವ್ಯೂ ದಟ್ ಕ್ಯಾನ್ ಬಿ ಟೇಕನ್ ಫಾರ್ ಹರ್ ಕ್ಯಾರೆಕ್ಟರ್. ಶಿ ಸರ್ಟನ್ಲಿ ಅಪಿಯರ್ಸ್ ವಿದಿನ್ ಹರ್ ಲಿಮಿಟೆಡ್ ಸ್ಫಿಯರ್ ಒನ್ ಆಫ್ ದ ಪ್ಯೂರೆಸ್ಟ್ ಅಂಡ್ ದ ಮೋಸ್ಟ್ ಎಕ್ಸೆಂಪ್ಲರಿ ರೂಲರ್ಸ್ ದಟ್ ಎವರ್ ಎಕ್ಸಿಸ್ಟೆಡ್. ಅಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಮೆಮೋಯರ್ಸ್ ನಲ್ಲಿ ಹೇಳ್ತಾರೆ, ಶಿ ಈಸ್ ಒನ್ ಆಫ್ ದ ಮೋಸ್ಟ್ ಎಕ್ಸೆಂಪ್ಲರಿ ರೂಲರ್ಸ್ ದಟ್ ಎವರ್ ಎಕ್ಸಿಸ್ಟೆಡ್. ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ಲಿಕ್ಕೆ ಸಿಕ್ಕದೇನೆ ಇರುವಂತಹ ಒಬ್ಬ ಅತ್ಯಂತ ಶ್ರೇಷ್ಠವಾದ ವಿಭಿನ್ನವಾದಂತಹ ಒಬ್ಬ ವ್ಯಕ್ತಿ ಈಕೆ ಒಬ್ಬ ಶ್ರೇಷ್ಠ ರಾಣಿ, ಅನ್ ಎಕ್ಸೆಂಪ್ಲರಿ ರೂಲರ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ವಿಷಯಗಳನ್ನ ನಿಮ್ ಮುಂದೆ ಹೇಳಲಿಕ್ಕೆ ಇಷ್ಟಪಟ್ಟೆ. ಬಹುಶಃ ಈ ತರ ಇನ್ನೂ ಹಲವಾರು ಜನ, ಸಾಕಷ್ಟು ಜನ ಸನ್ಯಾಸಿಗಳು, ಕೆಲವು ಶ್ರೇಷ್ಠ ಇತಿಹಾಸಕಾರರು, ಮರಾಠ ಇತಿಹಾಸ ಬರೆದಿರುವಂತ ಸರ್ದೇಸಾಯಿ ಅವರೆಲ್ಲ ಬರೆದಿರೋದು ನೋಡ್ಬಿಟ್ರೆ ಅಂತೂ ಅದ್ಭುತ. ಹಾಗಾದ್ರೆ ಇಷ್ಟೊಂದು ಕೆಲಸ ಮಾಡಿರುವಂತಹ ಈಕೆಯ ಅದಮ್ಯ ಶಕ್ತಿ ಮತ್ತು ಆಕೆಗೆ ಇದ್ದಂತಹ ಆಕಾಂಕ್ಷೆಗಳು, ಇದ್ರ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಲೇಟೆಸ್ಟ್ ಟ್ರೈ. ನಮ್ಮ ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ಹೇಳುವಾಗ ನಾವು ಮೂರು ವಿಷಯಗಳನ್ನ ಬಹಳ ಪ್ರಮುಖವಾಗಿ ತಿಳ್ಕೊಳ್ಬೇಕು. ಆ ಮೂರು ವಿಷಯಗಳು ಯಾವುದು ಅಂತ ಅಂದ್ರೆ, ಮೊದಲನೇದಾಗಿ ಆಕೆ ಬರೀ ತನ್ನ ಈ ಪ್ರಮುಖವಾದ ನಿರ್ಮಾಣ ಕಾರ್ಯಗಳನ್ನು ಮಾತ್ರ ಮಾಡಿದ್ದಲ್ಲ, ಹಲವಾರು ಯುದ್ಧಗಳನ್ನು ಸಹ ಆಕೆ ಮಾಡಿದ್ದು. ಯಾವಾಗ ಆಕೆ ರಾಜಮನೆತನಕ್ಕೆ, ಆಕೆ ಹುಟ್ಟಿದ್ದು ಒಬ್ಬ ಸಾಮಾನ್ಯ ಹಳ್ಳಿಯ ಪ್ರಮುಖನ ಮನೆಯಲ್ಲಾದ್ರೂ, ಹಳ್ಳಿಯ ಮುಖ್ಯಸ್ಥರು ಆಕೆ ವಿವಾಹವಾಗಿ ಬಂದ ಮೇಲೆ ಮಲ್ಹರ್ ರಾವ್ ಹೋಳ್ಕರ್ ಆಕೆಗೆ ಒಬ್ಬ ರಾಣಿಗೆ ಬೇಕಾಗಿರುವಂತಹ ಎಲ್ಲಾ ಪ್ರಮುಖವಾದ ವಿದ್ಯೆಗಳನ್ನ ಹೇಳ್ಕೊಟ್ರು. ಹೀಗಾಗಿ ಆಕೆ ಯುದ್ಧ ವಿದ್ಯೆಗಳನ್ನ, ಯುದ್ಧ ನೈಪುಣ್ಯತೆಯನ್ನ ಅಲ್ಲಿ ಪಡ್ಕೊಳ್ತಾಳೆ. ಹಾಗಾಗಿ ಹಲವಾರು ಯುದ್ಧಗಳನ್ನ ಮಾಡುತ್ತೆ. ಮತ್ತು ಯಾವಾಗ ಮರಾಠ ಕಾನ್ಫಿಡ್ರೇಟ್ಸ್ ಅಲ್ಲೇ ಒಬ್ರು ಹೋಗಿ ಬ್ರಿಟಿಷರ ಜೊತೆ ಅವರು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೋ, ಆಕೆ ತುಂಬಾ ಧೈರ್ಯವಾಗಿ ದಿಟ್ಟತನದಿಂದ ಅದನ್ನ ವಿರೋಧಿಸ್ತಾಳೆ. ಹಾಗೂ ಸಿಂಧಿಯಾ ಮನೆತನಕ್ಕೆ ತನ್ನ ಬೆಂಬಲವನ್ನ ಸೂಚಿಸಿ, ನಾವು ಈ ಮರಾಠ ಸಾಮ್ರಾಜ್ಯ ಅಥವಾ ಮರಾಠ ಸಂಸ್ಥಾನಗಳ ಒಕ್ಕೂಟವನ್ನ ಉಳಿಸ್ಕೊಳ್ಬೇಕು ಅನ್ನೋದನ್ನ ಪ್ರಯತ್ನ ಪಡ್ತಾಳೆ. ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಅಂಶ ಅಂದ್ರೆ, ರಾಜಕಾರಣದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿಗೆ ಇರಬೇಕಾಗಿರುವಂತಹ ರಾಜಕೀಯ ಪ್ರಭುತ್ವ ಸಹ ಆಕೆಯಲ್ಲಿ ಇತ್ತು. ಅದಲ್ಲದೆ ಆಕೆ ಹಲವಾರು ದೇವಾಲಯ, ಬಹುಶಃ ಆಕೆ ಜೀವನ ಮತ್ತು ದೇವಾಲಯ ನಿರ್ಮಾಣ ಕಾರ್ಯ ಇದೆರಡೂ ಸಹ ಒಂದು ನಾಣ್ಯದ ಎರಡು, ಯು ಕ್ಯಾನ್ ನೆವರ್ ಸಪರೇಟ್ ಇಟ್, ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ದಟ್. ಪರಮಹಂಸ ಯೋಗಾನಂದ ಅವರು ಅವರ ಆಟೋಬಯೋಗ್ರಫಿನಲ್ಲಿ ಬರ್ಕೊಳ್ತಾರೆ, ಆಟೋಬಯೋಗ್ರಫಿ ಆಫ್ ದ ಯೋಗಿ ಅಂತ ಅದು, ಅದರಲ್ಲಿ ಬರ್ಕೊಳ್ತಾರೆ. ಅದರಲ್ಲಿ ಹೇಳ್ತಾರೆ ಏನಂತ ಅಂದ್ರೆ, ಅಹಲ್ಯಾಬಾಯ್ ಇಸ್ ದ ಗ್ರೇಟೆಸ್ಟ್ ವುಮೆನ್ ಆಫ್ ಮಾಡರ್ನ್ ಇಂಡಿಯಾ. ನಮ್ಮ ಈ ನವಭಾರತದ ಅತ್ಯಂತ ಶ್ರೇಷ್ಠ ಮಹಿಳೆ, ಗ್ರೇಟೆಸ್ಟ್ ವುಮೆನ್ ಆಫ್ ಮಾಡರ್ನ್ ಇಂಡಿಯಾ. ಹಾಗಾದ್ರೆ ಗ್ರೇಟೆಸ್ಟ್ ವುಮೆನ್ ಆಫ್ ಮಾಡರ್ನ್ ಇಂಡಿಯಾ ಈಕೆ ಅಂತ ಪರಮಹಂಸ ಯೋಗಾನಂದ ಅಂತ ಶ್ರೇಷ್ಠ ಸನ್ಯಾಸಿಗಳೊಬ್ರು ಹೇಳಿದ್ದಾರೆ ಅಂದ್ರೆ, ವಿ ನೀಡ್ ಟು ಸಿ ಏನೇನು ಕೆಲಸಗಳು ಮಾಡಿದ್ರಿಂದ ಆಕೆಗೆ ಅಂತ ಶ್ರೇಷ್ಠವಾದಂತಹ ಹೆಸರು ನಾಮಧೇಯ ಇವತ್ತಿಗೂ ಉಳ್ಕೊಂಡ್ಬಿಟ್ಟಿದೆ ಅಂತ. ಇದು ನಾನು ಇವತ್ತು ಈಗ ತೋರಿಸ್ತಾ ಇರೋದು, ಇದು ಮಹಿಷ್ಮತಿ ಮಹೇಶ್ವರ. ಬಹುಶಃ ಮಹಿಷ್ಮತಿ ಅಂದ ತಕ್ಷಣ ಎಲ್ರಿಗೂ ಇದ್ಯಾವ್ದಿದು ಮಹಿಷ್ಮತಿ, ಬಾಹುಬಲಿನಲ್ಲಿ ಬಂತಲ್ಲ ಅದು ಅಂತ ಖಂಡಿತ ಹೌದು. ಇದು ಮಹಿಷ್ಮತಿ ಸಾಮ್ರಾಜ್ಯ, ಇದನ್ನ ಕಟ್ಟದವಳು ಈ ಮಹಿಷ್ಮತಿ, ಕೋಟೆಯನ್ನ ಕಟ್ಟದವಳು ಈ ಮಹೇಶ್ವರವನ್ನ ಕಟ್ಟದವಳು, ಇದ್ರ ಒಳಗಡೆ ರಾಜವಾಡೆಯನ್ನ ಅರಮನೆಯನ್ನ ಕಟ್ಟದವರು ಎಲ್ಲಾನು ಸಹ ಅಹಲ್ಯಾಬಾಯಿ ಹೋಳ್ಕರ್ ಅವರು. ಅಹಲ್ಯಾಬಾಯಿ ಹೋಳ್ಕರ್ ಅವರು ತಾವು ಆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದ ಮೇಲೆ ಆಡಳಿತವನ್ನ ತಾನು ನಡೆಸಬೇಕು ಅನ್ನೋದನ್ನ ತೀರ್ಮಾನ ಮಾಡಿದ್ಮೇಲೆ ಈ ಶ್ರೇಷ್ಠವಾದಂತಹ ಮಹೇಶ್ವರ ನಗರವನ್ನ ನಿರ್ಮಾಣ ಮಾಡಿದ್ರು. ಈ ಮಹೇಶ್ವರ ನಗರವನ್ನ ನಾವು ಪುರಾಣದ ಗ್ರಂಥಗಳಲ್ಲಿ ನೋಡಿದ್ರೆ ಅದರ ಹೆಸರು ಮಹಿಷ್ಮತಿ ಅಂತ. ಆ ಮಹಿಷ್ಮತಿಯೇ ಈ ಮಹೇಶ್ವರ ನಗರ. ಈ ನಗರ ಪೂರ್ತಿ, ಈ ಕೋಟೆ ಮತ್ತು ನಗರ ಪೂರ್ತಿ ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಲ್ಪಟ್ಟಿದೆ. ನೀವು ನೋಡಬಹುದು ಚಿತ್ರದಲ್ಲಿ, ನರ್ಮದಾ ನದಿಯ ದಡದ ಮೇಲೆ ಇದೆ.
ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಎರಡು ಕಣ್ಣುಗಳು, ಒಂದು ಈ ಮಹಿಷ್ಮತಿ ನಗರ, ಮತ್ತು ಈ ನಗರವನ್ನ ಮಹೇಶ್ವರ ಅಂತ ಯಾಕೆ ಹೆಸರಿಟ್ಟಿದ್ ಯಾಕೆ ಅಂದ್ರೆ ಇದು ಶಂಕರನ ಶಿವನ ಆಶೀರ್ವಾದ. ಈ ನಗರ, ಈ ರಾಜ್ಯ ಆಕೆಗೆ ಶಿವನ ಆಶೀರ್ವಾದ. ಎರಡನೇದು ನರ್ಮದಾ ನದಿ ಮತ್ತು ಈ ಮಹೇಶ್ವರ, ಎರಡೂ ಸಹ ಅಹಲ್ಯಾದೇವಿ ಹೋಳ್ಕರ್ ಅವರ ಎರಡು ಕಣ್ಣುಗಳು. ಹಾಗಾಗಿ ನಾವು ಈ ಮಹಿಷ್ಮತಿ ಕೋಟೆಯನ್ನ ನೋಡ್ಬೇಕು. ಕೋಟೆ ನರ್ಮದಾ ನದಿಯ ದಡದಲ್ಲಿಯೇ ಇದೆ. ಅಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಘಟ್ಟ ಇದೆ. ಆ ಘಟ್ಟದ ಮೆಟ್ಟಿಲುಗಳನ್ನ ನಾವು ದಾಟಿ ಆ ನಂತರ ಕೋಟೆಯನ್ನ ನಾವು ಪ್ರವೇಶ ಮಾಡಿದ್ರೆ ಕೋಟೆಯ ಒಳಗಡೆ ನಾವು ನೋಡೋದು ಒಂದು ದೊಡ್ಡ ಅದ್ಭುತ. ಆ ಅದ್ಭುತ ಏನು ಅಂದ್ರೆ ಅಲ್ಲಿ ನೂರಾರು ಶಿವನ ದೇವಾಲಯಗಳು ಇದೆ. ಇಡೀ ಕೋಟೆ ತುಂಬಾ ನೂರಾರು ಶಿವನ ದೇವಾಲಯಗಳು. 1767 ಡಿಸೆಂಬರ್ನಲ್ಲಿ ಆಕೆ ಮಹೇಶ್ವರದ ಕೋಟೆಯ ರಾಜತ್ವವನ್ನ ತಗೊಳ್ತಾಳೆ. ಆಕೆ ಆ ಇಡೀ ಕೋಟೆಯನ್ನ ಶಿವನಿಗೆ ಶಂಕರನಿಗೆ ಸಂಪೂರ್ಣವಾಗಿ ನಿನ್ನ ಪ್ರಸಾದ ಅಂತ ಡಿಕ್ಲೇರ್ ಮಾಡಿ ಡೆಡಿಕೇಟ್ ಮಾಡಿಬಿಡ್ತಾಳೆ. ಶಿ ವಿಲ್ ಮ್ಯಾನೇಜ್ ಆಲ್ ದ ಅಫೇರ್ಸ್ ಆಫ್ ದ ಸ್ಟೇಟ್. ಅಂದ್ರೆ ಇಡೀ ರಾಜ್ಯದ ಎಲ್ಲ ಪ್ರಮುಖವಾದ ಸನ್ನದಿಗಳನ್ನ, ರಾಜ್ಯದ ಎಲ್ಲ ಪ್ರಮುಖವಾದಂತಹ ರಾಜಪತ್ರಗಳನ್ನ ಆಕೆ ಇಲ್ಲ ಶಂಕರನ ಹೆಸರಿನಲ್ಲಿ ಬರೀತಾ ಇರ್ತಾಳೆ, ಸೈನ್ ಮಾಡ್ತಾಳೆ. ಇಲ್ಲ ಅಂತ ಅಂದ್ರೆ ಶಿವನ ಹೆಸರಿನಲ್ಲಿ ಆಕೆ ಸೈನ್ ಮಾಡಿದಾಳೆ. ಹೀಗಾಗಿ ಆಲ್ ಹರ್ ಇಂಪಾರ್ಟೆಂಟ್ ಪ್ರೊಕ್ಲಮೇಷನ್ಸ್ ವರ್ ಸೈನ್ಡ್ ಇನ್ ದ ನೇಮ್ ಆಫ್ ಶ್ರೀ ಶಂಕರ. ಹಾಗಾಗಿ ಶಿ ವಾಸ್ ಹರ್ ಸೆಲ್ಫ್ ರಿಮೈನಿಂಗ್ ಆಲ್ ದ ಟೈಮ್ ದ ಕಸ್ಟೋಡಿಯನ್ ಆಫ್ ಮಹೇಶ್ವರ್. ಶಿ ಮೇಡ್ ಮಹೇಶ್ವರ್ ದ ಕ್ಯಾಪಿಟಲ್ ಆಫ್ ಹೋಳ್ಕರ್ ಸ್ಟೇಟ್. ಯಾಕೆಂದ್ರೆ ಇಂದೋರ್ ಸಂಪೂರ್ಣವಾಗಿ ಜನತೆಯಿಂದ ತುಂಬೋಗ್ಬಿಟ್ಟಿತ್ತು, ಜನಸಾಂದ್ರತೆ ಜಾಸ್ತಿ ಆಗೋಯ್ತು. ಇಂದೋರ್ನಲ್ಲಿ ಇಂಡಸ್ಟ್ರಿ ಸಹ ಬಿಕಾಸ್ ಆಫ್ ಮೆಡಿವಲ್ ಅರ್ಬನೈಸೇಷನ್ ಇಂಡಸ್ಟ್ರಿ ಸಹ ಬಹಳ ಜಾಸ್ತಿ ಆಯ್ತು. ಹಾಗಾಗಿ ಆಕೆ ಮಹೇಶ್ವರವನ್ನ ತನ್ನ ಹೊಸ ರಾಜಧಾನಿಯನ್ನಾಗಿ ನಿರ್ಮಾಣ ಮಾಡಿದ್ಲು. ಮತ್ತು 30 ಕಾಲ ಆಕೆ ಮಹೇಶ್ವರದಿಂದ ಮಾಳ್ವಾ ಸಂಸ್ಥಾನವನ್ನ ಆಳಿದ್ಲು. ಅಹಲ್ಯಾ ಮಾ ಸಾಹೇಬ್ ಅಂತ ಆಕೆಯನ್ನ ಅಲ್ಲಿನ ಜನ, ರಾಜಮಾತಾ ಅಹಲ್ಯಾ ಮಾ ಸಾಹೇಬ್ ಅಂತ ಅಲ್ಲಿಯ ಜನ ಆಕೆಯನ್ನ ಗುರುತಿಸಿ ಪ್ರೀತಿಯಿಂದ ಬಾಯಿ ತುಂಬಾ ಕರೀತಾರೆ. ಇವತ್ತು ನಾವು ಮಹೇಶ್ವರ ಕೋಟೆಗೆ ಹೋದ್ರೆ, ಮಹಿಷ್ಮತಿಗೆ ಹೋದ್ರೆ, ನರ್ಮದಾ ನದಿಗೆ ಬೋಟಲ್ ಹೋಗಿ ಈ ಮಹೇಶ್ವರ ಕೋಟೆಯ ಮುಂದೆ ನಿಲ್ಬೇಕು. ಹೋಗಿ ಒಳಗಡೆ ಹೋದ್ರೆ, ಈ ಒಳಗಡೆ ಹೋದ ತಕ್ಷಣ ನಮ್ಗೆ ಕೋಟೆಯ ಆವರಣ ಕಾಣುತ್ತೆ. ಈ ಕೋಟೆಯ ಆವರಣ ಹೇಗಿರುತ್ತಪ್ಪ ಅಂತ ಅಂದ್ರೆ, ಬಹುಶಃ ನೀವು ನಂಬ್ಲಿಕ್ಕೆ ಆಗಲ್ಲ, ಒಂದು ಹಳೇ ಕಾಲದ ಏನದು ಅರಮನೆ ಹೇಗಿರುತ್ತೋ ಹಾಗೇನೆ ಕೋಟೆಯ ಈ ಆವರಣ ಇದೆ. ಈ ಕೋಟೆಯ ಆವರಣದ ಒಳಗಡೆ ಹೋದ್ರೆ ಎರಡು ಭಾಗಗಳಲ್ಲಿ ನಾವು ಅರಮನೆಯನ್ನು ನೋಡಬಹುದು. ಈ ಅರಮನೆಯನ್ನ ನಾವು ರಾಜವಾಡೆ ಅಂಗಳ, ಇದು ರಾಜವಾಡೆ ಅಂಗಳ. ಈ ಪ್ರಾಂತ್ಯವನ್ನ ಈಗ ಅವರು ಹೋಟೆಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದು ರಾಜವಾಡೆ ಅಂಗಳ. ಈ ರಾಜವಾಡೆ ಅಂಗಳವನ್ನ ನೋಡಿದಾಗ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಇತ್ತು ಆ ರಾಜವಾಡೆ ಅಂಗಳ ಅಂತ. ಹಾಗಾಗಿ ಅದರ ನೆಕ್ಸ್ಟ್ ನಾವು ರಾಜವಾಡೆ ಅಂಗಳವನ್ನ ನೋಡಿ ಮುಂದೆ ಹೋದ್ರೆ ರಾಜವಾಡೆಯ ಒಳಗಡೆ ಇರುವಂತ ದೊಡ್ಡ ಹಾಲು ಕಾಣುತ್ತೆ. ಆ ಹಾಲನ್ನ ನಾನು ತೋರಿಸ್ತೇನೆ. ಆ ದೊಡ್ಡ ಹಾಲಲ್ಲಿ ಆಕೆ, ಇದು ರಾಜವಾಡೆಯ ಮುಂಭಾಗ. ಇದು ಬೋತ್ ಇನ್ ಮರಾಠ ಹಾಗೂ ಪರ್ಷಿಯನ್ ಹಾಗೂ ಬ್ರಿಟಿಷ್, ಈ ಮೂರು ರೀತಿಯಂತಹ ಎಲ್ಲ ಮೂರು ರೀತಿಯಾದಂತಹ ಆರ್ಕಿಟೆಕ್ಚರಲ್ ಫೀಚರ್ಸ್ ಅನ್ನ ನಾವು ಈ ಅರಮನೆಯಲ್ಲಿ ನೋಡಬಹುದು. ಈ ಅರಮನೆ 7 ಇದೆ, 7 ಹಂತಗಳ ದೊಡ್ಡದಾದಂತಹ ಅರಮನೆ ಇದು. ಈ ಅರಮನೆಯ ನಂತರ ನಾವು ಇನ್ನೊಂದು ಪ್ರಮುಖವಾದಂತಹ ಭಾಗವನ್ನ ನೋಡ್ತೇವೆ. ಇದು ಅತ್ಯಂತ ಪ್ರಮುಖವಾದಂತಹ ಭಾಗ. ಇಲ್ಲಿ ಆಕೆ ಪ್ರತಿದಿನ ಬೆಳಗ್ಗೆ ಸಾರ್ವಜನಿಕ ಜನರ ಯಾವ ರೀತಿಯಾದಂತಹ ಅಹವಾಲುಗಳನ್ನ ಕೇಳ್ಕೊಳ್ತಾ ಇದ್ಲು, ಅವ್ರಿಗೆ ಏನು ಯಾವ ರೀತಿಯಾದಂತಹ ತೊಂದರೆ ಆಗ್ತಾ ಇತ್ತು ಅನ್ನೋದನ್ನು ಸಹ ತಗೊಂಡು ವಿಷಯಗಳನ್ನ ಕೇಳಿಸ್ಕೊಂಡು ಅವ್ರಿಗೆ ತಕ್ಷಣ ಸೂಕ್ತವಾದಂತಹ ಯಾವ ಅನುಕೂಲಗಳು ಬೇಕೋ ಅದನ್ನೆಲ್ಲವನ್ನು ಸಹ ಆಕೆ ಮಾಡ್ಕೊಡ್ತಾ ಇದ್ಲು. ಹಾಗಾಗಿ ಈ ಅಂಗಳ ಇವತ್ತಿಗೂ ಸಹ ಈ ಪ್ರೆಮಿಸಸ್ ಹಾಗೆ ಉಳಿಸಿದ್ದಾರೆ. ಇದಾದ್ಮೇಲೆ ನಾವು ನೆಕ್ಸ್ಟ್ ನೋಡ್ಬೇಕಾಗಿರೋದು, ಅದು ಈ ಅಂಗಳಕ್ಕೆ
ಎಂಟ್ರೆನ್ಸ್ ನಲ್ಲಿ ಅಂದ್ರೆ ರಾಜವಾಡೆ ಎಂಟ್ರೆನ್ಸ್, ಹೊರಗಡೆ ಇರೋದು ನರ್ಮದಾ ನದಿ, ರಾಜವಾಡೆ ಎಂಟ್ರೆನ್ಸ್ ಹೀಗಿದೆ. ರಾಜವಾಡೆ ಪೂರ್ತಿ ಹೀಗೆ ಈ ಕರಿ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂತ ಅತ್ಯಂತ ದೊಡ್ಡದಾದ ಬೃಹತ್ತಾದ ಸುಂದರವಾದಂತ ರಾಜವಾಡ ಇದು. ಇದು ಹೊರಗಡೆಯಿಂದ ನಮ್ಗೆ ಕಾಣುವಂತಹ ರಾಜವಾಡೆಯ ಭಾಗ. ನೆಕ್ಸ್ಟ್ ವಿ ಹ್ಯಾವ್ ಟು ಸಿ, ಇದು ನರ್ಮದಾ ನದಿ. ನಾನು ಅವಾಗ್ಲೇ ತೋರಿಸಿದ್ನಲ್ಲ ಈ ಮಾಹಿಷ್ಮತಿ, ಈ ಮಾಹಿಷ್ಮತಿಯಿಂದ ಮಹೇಶ್ವರ ಕೋಟೆ, ಇದ್ರ ಒಳಗಡೆ ಹೋದ್ರೆ ನಾನು ಈಗೆಲ್ಲ ತೋರಿಸಿದಂತಹ ರಾಜವಾಡೆ ಎರಡು ಭಾಗಗಳಲ್ಲಿ ಈ ರಾಜವಾಡೆಯನ್ನ ನಾವು ನೋಡ್ಬೋದು. ನಾವು ಮಹೇಶ್ವರಕ್ಕೆ ಹೋದ್ರೆ ಇವತ್ತಿಗೂ ಸಹ ಅಹಲ್ಯಾಬಾಯಿ ಹೋಳ್ಕರ್ ಅಲ್ಲಿ ಇದಾರೇನೋ, ಮತ್ತು ಆಕೆಯ ಅಸ್ತಿತ್ವ ನಮ್ಗೆ ಅಷ್ಟೊಂದು ಸ್ಪಷ್ಟವಾಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಫೀಲ್ ಆಗುತ್ತೆ. ಇದು ಮಹಿಷ್ಮತಿ ಅಂತ ಇವತ್ತಿಗೂ ಸಹ ಗುರುತಿಸಲ್ಪಟ್ಟಿರುವಂತಹ ಒಂದು ಜಾಗ. ಈ ಶಿವಲಿಂಗಗಳಿಗೆ ಪೂಜೆ ನಡೆಯುತ್ತೆ. ಈ ಮಹಿಷ್ಮತಿ ಅನ್ನೋ ಊರನ್ನ ಮಹಿಷ್ಮಾನ್ ಅನ್ನೋಂಥ ಒಬ್ಬ ರಾಜ ಮಾಡಿದ್ದ, ನಿರ್ಮಾಣ ಮಾಡಿದ್ದ ಅಂತ ನಮ್ಗೆ ಪುರಾಣ ಹೇಳುತ್ತೆ. ಮಹಿಷ್ಮಾನ್ ಅನ್ನೋಂಥ ರಾಜ ನಿರ್ಮಾಣ ಮಾಡಿದ್ದ, ಅದು ನದಿಯ ಮಧ್ಯಭಾಗದಲ್ಲಿತ್ತು. ಅಲ್ಲಿ ರಾವಣ ಹಾರ್ಕೊಂಡು ಪುಷ್ಪಕ ವಿಮಾನದಲ್ಲಿ ಹೋಗುವಾಗ ಇದನ್ನೆಲ್ಲ ನೋಡ್ದ ಅಂತ ಹೇಳ್ತಾರೆ. ಆ ಕತೆ ಹೇಗೆ ವರ್ಣಿಸುತ್ತೋ ಅದೇ ರೀತಿಯಾಗಿ ಇರುವಂತಹ ಈ ಜಾಗ. ಹಾಗಾಗಿ ಈ ಜಾಗವನ್ನ ಸಹ ನಿಮ್ಗೆ ತೋರಿಸ್ಲಿಕ್ಕೆ ಇಷ್ಟಪಟ್ಟೆ. ಈಗ ಮುಖ್ಯವಾಗಿ ಇನ್ನೊಂದು ಅಂಶ ನಾನು ಹೇಳಲಿಕ್ಕೆ ಇಷ್ಟಪಡೋದು, ನಮ್ಮ ರಾಜವಾಡೆ ಒಳಗಡೆ ಅಹಲ್ಯಾಬಾಯಿ ಅವರ ಕೋಣೆಗೆ ಹೋಗೋ ದಾರಿನಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಏನೇನನ್ನ ಬಳಸ್ತಾ ಇದ್ರು, ರಾಜವಾಡೆನಲ್ಲಿ ಏನೇನ್ ಬಳಸ್ತಾ ಇದ್ರು, ಮತ್ತು ಆ ಕಾಲದ ಪ್ರಮುಖವಾದಂತ ಫೋಟೋಗ್ರಾಫ್ಸು ಅದೆಲ್ಲವನ್ನು ಸಹ ಈ ಭಾಗದಲ್ಲಿ ನೋಡಬಹುದು. ಅತ್ಯಂತ ಸರಳವಾದಂತಹ ರಾಣಿ ಆಕೆ. ರಾಣಿ ಆದ್ರೂ ಸಹ ಆಕೆ ಬಳಸ್ತಾ ಇದ್ದಂತಹ ಪದಾರ್ಥಗಳು, ಮತ್ತು ಆಕೆ ಪಲ್ಲಕ್ಕಿ, ಆಕೆ ಕೂತ್ಕೊಳ್ತಾ ಇದ್ದಂತಹ ಸಿಂಹಾಸನ, ಇದನ್ನೆಲ್ಲ ನೋಡಿದ್ರೆ ಅತ್ಯಂತ ಸರಳವಾದ ರಾಣಿ ಆಕೆ. ಆದ್ರೆ ಮಾಡಿರೋಂತಹ ಕೆಲಸಗಳು ಅತ್ಯಂತ ಶ್ರೇಷ್ಠವಾದಂತಹ ಕೆಲಸಗಳನ್ನ ಆಕೆ ಮಾಡಿದ್ದಾಳೆ. ಈಗ ವಿ ವಿಲ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್, ದಟ್ ಈಸ್ ಈ ಕೋಟೆ. ನಾವು ಇವಾಗ ಏನ್ ನೋಡ್ತಾ ಇದೀವಿ, ಆ ಕೋಟೆ ಸ್ವಲ್ಪ ಕಾಲದ ನಂತರ ಅದು ಶಿಥಿಲ ಆಗೋಯ್ತು, ಕೋಟೆ ಶಿಥಿಲ ಆಗೋಯ್ತು. ಯಾವಾಗ ಕೋಟೆ ಶಿಥಿಲ ಆಗೋಯ್ತೋ ಆಕೆಗೆ ಗೊತ್ತಾಯ್ತು ಆ ಕೋಟೆಯನ್ನ ಮತ್ತೆ ಸುಭದ್ರವಾಗಿ ಕಲ್ಲಿನಲ್ಲಿ ಕಟ್ಟಬೇಕು ಅಂತ. ಹೀಗಾಗಿ ಮತ್ತೆ ಸುಭದ್ರವಾಗಿ ಆಕೆ ಕಲ್ಲಿನಲ್ಲಿ ಆ ಕೋಟೆಯನ್ನ ನಿರ್ಮಾಣ ಮಾಡ್ತಾಳೆ. ಕೋಟೆಯನ್ನ ನಿರ್ಮಾಣ ಮಾಡಿ ಕೋಟೆಯ ಒಳಗಡೆ 100 ದೇವಾಲಯಗಳನ್ನ, ಇವತ್ತಿಗೂ ಸಹ ಅಲ್ಲಿ ಸುಮಾರು 70-80 ದೇವಾಲಯಗಳು ಇದೆ. ಸುಮಾರು 100 ದೇವಾಲಯಗಳನ್ನ, ಹೆಚ್ಚು ಶಿವನ ದೇವಾಲಯಗಳನ್ನ ಅಲ್ಲಿ ನಿರ್ಮಾಣ ಮಾಡಿದಾಳೆ. ಹಾಗಾಗಿ ಅದನ್ನ ಗುಪ್ತ ಕಾಶಿ ಅಂತ ಕರೀತಾರೆ. ಮಹೇಶ್ವರವನ್ನ ಗುಪ್ತ ಕಾಶಿ ಅಂತ ಕರೀತಾರೆ. ಮತ್ತು ರಾಜವಾಡ ಒಳಗಡೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಅರಮನೆ ಅಂತ ನಾವು ಏನ್ ಹೇಳಿದೀವಿ, ಆ ಅರಮನೆಯಲ್ಲಿ ಒಂದು ರಾಜರಾಜೇಶ್ವರಿ ಟೆಂಪಲ್ ಅಂತ ಇದೆ, ಟೆಂಪಲ್ ಕಾಂಪ್ಲೆಕ್ಸ್ ಅದು. ಅಲ್ಲಿ ಸಾಕಷ್ಟು ದೇವಾಲಯಗಳಿದೆ. ಅದ್ರಲ್ಲಿ ಒಂದು ದೇವಾಲಯದಲ್ಲಿ ಪ್ರತಿದಿನ 11 ದೊಡ್ಡ ದೊಡ್ಡ ದೀಪಗಳು, ಒಂದೊಂದು ದೀಪಕ್ಕೆ 1.5 kg ತುಪ್ಪ, ದೇಶಿ ತುಪ್ಪ ಹಾಕಿ ಆ ತರದ್ದೆಲ್ಲ ಇದೆ. ಅಷ್ಟು ದೊಡ್ಡದಾದಂತಹ ದೇವಾಲಯಗಳನ್ನ ಹೊಂದಿರುವಂತಹ ಪ್ರದೇಶ ಅದು. ಆ ರಾಜವಾಡೆ ಒಳಗಡೆ ಓಡಾಡ್ತಾ ಇದ್ರೆ, ಮಹೇಶ್ವರದಲ್ಲಿ ಮಹಿಷ್ಮತಿಯಲ್ಲಿ ಓಡಾಡ್ತಾ ಇದ್ರೆ ಏನೇನು ಆಕಾಂಕ್ಷೆಗಳು, ಏನೇನು ಕನಸುಗಳು ಆಕೆಗೆ ಇತ್ತು, ಅದನ್ನ ಸಾಕಾರಗೊಳಿಸೋದಕ್ಕೆ ಆಕೆ ಏನೇನ್ ಮಾಡಿದಾಳೆ ಅನ್ನೋದು ಇವತ್ತಿಗೂ ಸಹ ನಮ್ಗೆ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬರೀ ದೇವಾಲಯಗಳನ್ನ ಮಾತ್ರ ಈತ ನಿರ್ಮಾಣ ಮಾಡ್ಲಿಲ್ಲ, ಈಕೆ ನಿರ್ಮಾಣ ಮಾಡ್ಲಿಲ್ಲ. ದೇವಾಲಯದ ಜೊತೆ ಜೊತೆಗೆ ನಾವು ಗಮನಿಸಬೇಕಾಗಿರುವಂತ ಅಂಶ ಅಂದ್ರೆ, ಈ ತರಹದ ಹಲವಾರು ವಾಪಿಗಳನ್ನ, ಕಲ್ಯಾಣಿಗಳನ್ನ ಈಕೆ ನಿರ್ಮಾಣ ಮಾಡಿದಾಳೆ. ಈ ವಾಪಿಗಳು ಮತ್ತು ಕಲ್ಯಾಣಿಗಳು ದೇವಾಲಯ ಸಮುಚ್ಚಯದ ಒಂದು ಅವಿನಾಭಾವ ಭಾಗವಾಗ್ಬಿಟ್ಟಿದೆ. ಹಾಗಾಗಿ ಎಲ್ಲ ಕಡೆ ಎಲ್ಲೆಲ್ಲಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದಾಳೋ ಅಲ್ಲಿ ಈ ತರ ಸುಂದರವಾದ ಯಾವ ದೇವಾಲಯದ ಕಲ್ಲು, ಆಕೆ ಕರಿ ಕಲ್ಲು ದೇವಾಲಯ ನಿರ್ಮಾಣಕ್ಕೆ ಬಳಸಿದಾಳೋ ಅದೇ ರೀತಿಯಾದಂತಹ ಈ ಕರಿ ಕಲ್ಲನ್ನ ಆಕೆ ವಾಪಿಗಳ ನಿರ್ಮಾಣಕ್ಕೆ, ಬಾವಿಗಳ ನಿರ್ಮಾಣಕ್ಕೆ, ಸರಾಯಿಗಳ ನಿರ್ಮಾಣಕ್ಕೆ, ಧರ್ಮಶಾಲೆಗಳ ನಿರ್ಮಾಣಕ್ಕೆ ಇದೇ ರೀತಿಯಾದಂತಹ ಕಲ್ಲನ್ನ ಆಕೆ ಬಳಸಿದಾಳೆ. ಯಾವುದನ್ನ ನಾನು ಮತ್ತೆ ಮತ್ತೆ ನೋಡಕ್ಕೆ ಇಷ್ಟಪಡೋದು ಅಂತಂದ್ರೆ, ಈಗ ಮಹೇಶ್ವರದ ಒಂದು ಭಾಗ ಮಾತ್ರ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಗವರ್ನಮೆಂಟು. ಆ ಭಾಗ ಹೇಗಿದೆ ಅಂತ ನೀವು ನೋಡಿದ್ರೆ, ಇವತ್ತು ಒಂದು ಭಾಗ ಅದು ಮಹೇಶ್ವರ ಕೋಟೆಯ ರೇರ್ ಎಂಡ್ ಅಂತ ನಾವು ಕರಿತೀವಲ್ಲ, ಈ ರೀತಿಯಾಗಿ ಇದೆ. ಅದು ಸಹ ಅದೇ ಸೇಮ್, ನಾನು ಯಾವ ಕಲ್ಲು ಅಂತ ಹೇಳದ್ನಲ್ಲ, ಅದೇ ಕಲ್ಲಿನಲ್ಲಿ ನಿರ್ಮಾಣಗೊಂಡಿದೆ ಆ ಭಾಗನೂ ಸಹ. ನಾನು ನಿಮ್ಗೆ ಮಾತಾಡ್ತಾ ಹೇಳಿದೆ ಒಳಗಡೆ ಸಾಕಷ್ಟು ದೇವಾಲಯಗಳಿದೆ ಅಂತ. ಅದರಲ್ಲಿ ಸಾಕಷ್ಟು ದೇವಾಲಯಗಳಲ್ಲಿ ಹೆಚ್ಚಿನ ದೇವಾಲಯಗಳು ಅವು ಶಿವನ ದೇವಾಲಯಗಳು.
ಆ ಶಿವನ ದೇವಾಲಯಗಳಲ್ಲಿ ಪ್ರಮುಖವಾದಂತಹ ಒಂದು ದೇವಾಲಯದಲ್ಲಿ ನಾವು ಗಮನಿಸ್ತೀವಿ, ಅಲ್ಲಿ 11 ದೀಪಗಳು ಪ್ರತಿದಿನ ಬೆಳಗತ್ತೆ, ಮತ್ತು ಪ್ರತಿದಿನ ಆ 11 ಒಂದೊಂದು ದೀಪಕ್ಕೂ ಸಹ, ಮಹೇಶ್ವರದ ಒಳಗಡೆ ಇರುವಂತಹ ಒಂದೊಂದು ದೀಪಕ್ಕೂ ಸಹ ಅವರು 1.5 kg ತುಪ್ಪ ಹಾಕಿ ಇಡೀ ರಾತ್ರಿ 24 ಗಂಟೆ ದೀಪ ಆರದೆ ಇರೋ ಹಾಗೆ ಅವರು ಅದನ್ನ ಬೆಳಗಿಸ್ತಾರೆ. ನಮ್ಗೆ ವಿಶೇಷ ಏನು ಅಂತ ಅಂದ್ರೆ, ನಾವು ಮಹಿಷ್ಮತಿಗೆ ಅಥವಾ ಮಹೇಶ್ವರಕ್ಕೆ ಹೋದ್ರೆ ಅಲ್ಲಿ ವಿಶೇಷ ಏನು ಅಂತ ಅಂದ್ರೆ, ಇವತ್ತಿಗೂ ಸಹ ದಿಸ್ ಇಸ್ ವೇರ್ ಶಿ ರೂಲ್ಡ್ ಫ್ರಮ್. ಮಹೇಶ್ವರದಲ್ಲಿ ಹರ್ ಡ್ರೈವಿಂಗ್ ಸ್ಟ್ರೆಂತ್, ದಟ್ ಈಸ್ ಹರ್ ಫೇತ್, ಆಕೆಗೆ ಶಿವನಲ್ಲಿ ಇದ್ದಂತಹ ಅಚಲವಾದ ದೃಢ ನಂಬಿಕೆ, ಹರ್ ಫೇತ್ ಇನ್ ರಿವರ್ ನರ್ಮದಾ ಅಂಡ್ ಶಿವ. ನಾನು ಅದನ್ನ ಹಾಗಾಗಿ ನಾನು ಆಗ್ಲೇ ಹೇಳಿದ್ದು, ಆಕೆಗೆ ಒಂದು ಕಣ್ಣು ಆ ಮಹೇಶ್ವರ ಕೋಟೆಯಲ್ಲಿ ಇರುವಂತಹ ಶಿವ, ಎರಡನೇ ಕಣ್ಣು ಆ ಮಹೇಶ್ವರ ಕೋಟೆಯ ದಡದಲ್ಲಿ ಅಂದ್ರೆ ಆ ನದಿ ಯಾವುದು, ನಮ್ಮ ನರ್ಮದಾ ನದಿ. ಇದೆರಡೂ ಸಹ ಬಹುಶಃ ಆಕೆಯ ಪರಮ ಅತ್ಯಂತ ಪ್ರಮುಖ ಪ್ರೈಡ್ ಪೊಸೆಷನ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಅಂತ ಬಹುಶಃ ಅಂತ ಅನ್ಸುತ್ತೆ. ಮಹೇಶ್ವರದ ಬಗ್ಗೆ ನಮ್ಗೆ ಸಾಕಷ್ಟು ವಿಷಯ, ಉಜ್ಜಯಿನಿಗೆ ಇದು ಸಮೀಪವಾಗಿತ್ತು, ಮತ್ತು ಆವಂತಿ ಪ್ರದೇಶದ, ನಾವು ಮಹಾಜನಪದಗಳ ಕಾಲವನ್ನ ನೋಡಿದ್ರೆ ಗೊತ್ತಾಗುತ್ತೆ, ಆವಂತಿ ಪ್ರದೇಶದ ಒಂದು ಭಾಗ ಆಗಿತ್ತು ಈ ಮಹೇಶ್ವರ ಕೋಟೆ ಅಂತ. ಹೀಗಾಗಿ ಬೋಟಲ್ಲಿ ಹೀಗೆ ಹೋಗ್ಬೇಕು, ಈ ಪ್ರದೇಶದಲ್ಲಿ ನಿಲ್ಲಿಸ್ತಾರೆ, ಒಳಗಡೆ ಹತ್ಕೊಂಡು ಹೋದ್ರೆ ನಮ್ಗೆ ಮಹೇಶ್ವರ ಕೋಟೆ ಒಳಗಡೆ ಭಾಗ, ರಾಜವಾಡ ಭಾಗ ಕಾಣುತ್ತೆ. ಆಯ್ತಾ, ಈಗ ನಾವು ಆಕೆ ಮಾಡಿರುವಂತಹ ಪ್ರಮುಖವಾದಂತಹ ಕಾರ್ಯಗಳನ್ನ ಸ್ವಲ್ಪ ಗಮನಿಸ್ಬೇಕು. ಇಷ್ಟೆಲ್ಲ ದೇವಾಲಯಗಳನ್ನ ಪ್ರಸನ್ನ ಸರ್ ಹೇಳ್ದಂಗೆ, ಆ ಸೇತು ಹಿಮಾಚಲ ಮೇಲ್ಗಡೆ, ಹಿಮಾಚಲದಿಂದ ಕೆಳಗಡೆ ರಾಮೇಶ್ವರಂ ವರೆಗೂ ಇರುವಂತಹ ಇಡೀ ಭಾರತದಲ್ಲೆಲ್ಲ ಆಕೆ ಇಷ್ಟೊಂದು ಶ್ರೇಷ್ಠ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ಆಕೆಗೆ ಎಲ್ಲಿಂದ ಅಷ್ಟೊಂದು ಹಣ, ರೆವಿನ್ಯೂ ಸೋರ್ಸ್ ಆಫ್ ರೆವಿನ್ಯೂ ಎಲ್ಲಿಂದ ಅಷ್ಟೊಂದು ಹಣ ಬಂತು, ಭಗವಂತ ಎಲ್ಲಿಂದ ಅಷ್ಟೊಂದು ಶಕ್ತಿ ಕೊಟ್ಟ ಅಂತ ನಾವು ಸ್ವಲ್ಪ ಗಮನಿಸ್ಬೇಕು. ಆಯ್ತಾ, ಆಗ ನಮ್ಗೆ ಅರ್ಥ ಆಗುತ್ತೆ. ಆಕೆ ತಾನು ಎಂಟ್ರಿ ಕೊಟ್ಟ ತಕ್ಷಣ, ರಾಜ ಆಗಿ ರಾಜಕಾರ್ಯವನ್ನು ಪ್ರಾರಂಭ ಮಾಡಿದ ತಕ್ಷಣ ಇಡೀ ದೇವಾಲಯಗಳ 34 ಪ್ರಮುಖ ಕ್ಷೇತ್ರಗಳಿಗೆ, ಭಾರತದಲ್ಲಿರುವಂತಹ 34 ಪ್ರಮುಖ ಕ್ಷೇತ್ರಗಳಿಗೆ, ದೇವಾಲಯ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಗಂಗಾ ಜಲವನ್ನ ಆಕೆ ಬದುಕಿದ್ದಷ್ಟು ಕಾಲ, ಆಕೆ ಗಂಗಾ ಜಲವನ್ನ ಕಳಿಸ್ಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆ ಮಾಡ್ತಾಳೆ. ದೇವಾಲಯಕ್ಕೆ ಶಿವನ ಪೂಜೆಗೆ ಬೇಕಾಗಿರುವಂತಹ ಶಿ ಅರೇಂಜ್ಡ್ ಗಂಗಾ ಜಲ್ ಟು ಬಿ ಸೆಂಟ್ ಎವ್ರಿ ಇಯರ್. ಪ್ರತಿ ವರ್ಷ 34 ಪ್ರಮುಖ ದೇವಾಲಯಗಳಿಗೆ ಇಡೀ ಭಾರತ ವರ್ಷದಲ್ಲಿ ಮಾಡ್ತಾಳೆ. ಶಿ ಕನ್ಸ್ಟ್ರಕ್ಟೆಡ್ ಗಾಡ್ಸ್ ಆನ್ ದ ರಿವರ್ಸ್ ಥ್ರೂ ಔಟ್ ಇಂಡಿಯಾ. ಎಲ್ಲ ನಾವಿವತ್ತು ಕಾಶಿನಲ್ಲಿ ಆ ಗಂಗಾ ಆರತಿ ನಡೆಯುವಂತಹ ಘಾಟ್ ಅದು ನಿರ್ಮಾಣ ಮಾಡಿದ್ ಯಾರು ಅಂತಂದ್ರೆ, ಸಾಕ್ಷಾತ್ತಾಗಿ ಅಹಲ್ಯ ಅಲ್ಲೇ ಹೋಗಿ ನಿಂತು ಆ ಜಾಗನ ಐಡೆಂಟಿಫೈ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಶಿಲೆಯನ್ನ ತಾನು ಹೇಳಿ ಅವ್ರ ಕೈನಲ್ಲಿ ಕಂಡರಿಸಿ, ಸೊ ದಟ್ ಶಿ ಡಿಡ್ ಆಲ್ ದಿಸ್. ಶಿ ಹ್ಯಾಡ್ ಸಚ್ ಟ್ರೆಮೆಂಡಸ್ ಎನರ್ಜಿ. ಶಿ ಕನ್ಸ್ಟ್ರಕ್ಟೆಡ್ ಘಾಟ್ಸ್ ಆನ್ ದ ರಿವರ್ಸ್ ಥ್ರೂ ಔಟ್ ಇಂಡಿಯಾ, ಬಿಲ್ಟ್ ನ್ಯೂ ಟೆಂಪಲ್ಸ್, ರೆಸ್ಟೋರ್ಡ್ ದ ಡ್ಯಾಮೇಜ್ಡ್ ಒನ್ಸ್. ಕನ್ಸ್ಟ್ರಕ್ಟೆಡ್ ಇದೆಯೋ ಅಲ್ಲೆಲ್ಲ ಸಹ ಅನ್ನಛತ್ರಗಳನ್ನ, ಧರ್ಮಶಾಲೆಗಳನ್ನ ಬರುವಂತಹ ಬಡವರಿಗೆ, ಭಕ್ತರಿಗೆ ಎಲ್ಲವನ್ನು ಸಹ ಒಂದು ಕಂಪ್ಲೀಟ್ ದೇವಾಲಯ ಏನೇನೆಲ್ಲ ಇರಬೇಕು ಅದಷ್ಟನ್ನು ಸಹ ಚೆನ್ನಾಗಿ ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾಳೆ. ಶಿ ನಾಟ್ ಓನ್ಲಿ ಬಿಲ್ಡ್ ಟೆಂಪಲ್ಸ್ ಬಟ್ ಆಲ್ಸೋ ಪೇಡ್ ಫಾರ್ ದ ಅಪ್ಕೀಪ್ ಆಫ್ ಲರ್ನೆಡ್ ಪಂಡಿಟ್ಸ್. ಪ್ರತಿದಿನ ಬಂದು ಪಂಡಿತರು ಮತ್ತು ಶ್ರೇಷ್ಠವಾಗಿರೋರು ಎಲ್ಲ ಅಲ್ಲಿ ಅವರ ಕಾರ್ಯವನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲವನ್ನೂ ಸಹ ಆಕೆ ಅಲ್ಲಿ ವ್ಯವಸ್ಥೆ ಮಾಡಿದ್ದಾಳೆ. ಅಷ್ಟು ಮಾತ್ರ ಅಲ್ಲದೆ ಇನ್ನೊಂದು ಅಂಶ ನಾವು ಗಮನಿಸ್ಬೇಕಾಗಿರುವಂತಹ ಅಂಶ ಏನಪ್ಪಾ ಅಂತ ಅಂದ್ರೆ, ಆಕೆಯ ಕಾಲದಲ್ಲಿ ಆಕೆ 100 ದೊಡ್ಡ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ಲು. ಯಾವ ಮಟ್ಟಿಗೆ ಅಂತ ಅಂದ್ರೆ, ಈ ಎಲ್ಲ ಇಂಪಾರ್ಟೆಂಟ್ ಊರುಗಳಿಗೆ, ಒಂದು ಕಾಶಿ ವಾರಣಾಸಿಯಿಂದ ಮಹಿಷ್ಮತಿಗೆ, ಮಹಿಷ್ಮತಿಯಿಂದ ಇಂಡೋರ್ಗೆ, ಇಂಡೋರಿಂದ ಇದು ಉಜ್ಜಯಿನಿಗೆ, ಹೀಗೆ ಎಲ್ಲ ಪ್ರಮುಖವಾದಂತಹ ಭಾಗಗಳಿಗೆ ಆಕೆ ದಾರಿಗಳನ್ನ, ದೊಡ್ಡ ದೊಡ್ಡ ರಸ್ತೆಗಳನ್ನ ಮಾಡಿದ್ಲು. ಎರಡೂ ಪಕ್ಕಗಳಲ್ಲಿ ಆಕೆ ಮರಗಳನ್ನ ಬೆಳೆಸಿದ್ಲು, ರೆಸ್ಟ್ ಹೌಸಸ್ ಅನ್ನ ಆಕೆ ಮಾಡಿಕೊಟ್ಲು. ಇದೆಲ್ಲ ನೋಡಿದ್ರೆ ಆಮೇಲೆ ಅಲ್ಲಿ ದೇವಾಲಯಗಳಲ್ಲಿ ದಿನಾನಿತ್ಯ
ಕೈಂಕರ್ಯ ಮಾಡುವಂತಹ ಪಂಡಿತರಿಗೆ, ಅಲ್ಲಿ ಕೆಲಸ ಮಾಡುವಂತವ್ರಿಗೆ, ಎಲ್ಲರಿಗೂ ಏನೇನೇನೇನ್ ಬೇಕೋ ಆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಆಕೆ ಮಾಡ್ತಾಳೆ. ಹಾಗಾಗಿ ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್ಸ್ ಆಫ್ ಅಹಲ್ಯಾಬಾಯಿ ಹೋಳ್ಕರ್. ಇನ್ನೊಂದು ಅಹಲ್ಯಾಬಾಯಿ ಹೋಳ್ಕರ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಅಂದ್ರೆ, ಅಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜೀವನದಲ್ಲಿ ಮುಖ್ಯವಾದಂತ ಎರಡು ವಿಷಯಗಳು ಬರುತ್ತೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗ್ಬೇಕು. ಎರಡು ವಿಷಯಗಳು ಮುಖ್ಯವಾಗಿ ಬರುತ್ತೆ. ಆ ಎರಡು ವಿಷಯಗಳಲ್ಲಿ ಒಂದನ್ನೇನು ಅಂತಂದ್ರೆ, ಜಿ ಎಸ್ ಸರ್ದೇಸಾಯಿಯವರು ಮರಾಠಿ ರಿಯಾಸತ್ ಅನ್ನುವಂತ ಒಂದು ಪುಸ್ತಕ ಬರ್ತಿದ್ದಾರೆ. ಜಿ ಎಸ್ ಸರ್ದೇಸಾಯಿ ಅವರು ಮರಾಠಿ ರಿಯಾಸತ್ ಅನ್ನುವಂತ ಒಂದು ಪುಸ್ತಕನ ಬರ್ತಿದ್ದಾರೆ. ಈ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಬ್ರಿಟಿಷರು ಹೇಗಾದ್ರೂ ಮಾಡಿ ಈಕೆ ಮಾಡ್ತಾ ಇರುವಂತಹ ಅತ್ಯಂತ ಶ್ರೇಷ್ಠ ಕೆಲಸಗಳು ಹಾಗೂ ಈಗ ಆಗ್ತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳು ಇದನ್ನೆಲ್ಲ ಗಮನಿಸಿ ತೀರ್ಮಾನ ಮಾಡಿದ್ರಂತೆ. ಏನಂತ ತೀರ್ಮಾನ ಮಾಡಿದ್ರಂತೆ ಅಂದ್ರೆ, ಇವಳು ಈಕೆಯನ್ನ ಬದಲಾಯಿಸ್ಬಿಟ್ಟು ಈಕೆಗೆ ಬದಲಾಗಿ ಈಕೆ ರಾಣಿಯಾಗಿ ಬಂದಾಗ ಇವರ ಮಾವನವರ ಅತ್ಯಂತ ನಿಕಟವರ್ತಿ ಸ್ನೇಹಿತರೊಬ್ರು ಇರ್ತಾರೆ. ಈ ಅತ್ಯಂತ ನಿಕಟವರ್ತಿ ಸ್ನೇಹಿತರು ಯಾರಪ್ಪ ಅಂತ ಅಂದ್ರೆ, ಆಕೆ ಆತರ ಹೆಸರು ತುಕೋಜಿ ಹೋಳ್ಕರ್ ಅಂತ. ತುಂಬಾ ನಂಬಿಕಸ್ಥರು ಆಕೆ. ಈತ ತುಂಬಾ ನಂಬಿಕಸ್ಥ ಅಂತ ಹೇಳ್ಬಿಟ್ಟು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಎಲ್ಲವನ್ನೂ ಸಹ ಅವ್ರಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಆಕೆ ಅವರನ್ನ ನಂಬಿರ್ತಾರೆ. ಆದ್ರೆ ಬ್ರಿಟಿಷರು ಈಕೆಯನ್ನ ಪಟ್ಟದಿಂದ ಬದಲಾಯಿಸಿ ಆತನಿಗೆ ಕೊಟ್ಬಿಟ್ಟು ಈಕೆಗೊಂದು ಪ್ರೈವಿ ಪರ್ಸ್ ಹ್ಯಾಂಡ್ ಓವರ್ ಮಾಡ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಪ್ರೈವಿ ಪರ್ಸನ್ನ ಈಕೆಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟು ಈಕೆಯನ್ನ ಸಿಂಹಾಸನದಿಂದ ತೆಗೆದು ಹಾಕ್ಬಿಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಆಗ ಈಕೆ ತನ್ನ ರಾಜ ಚಾಣಾಕ್ಷತೆಯನ್ನ ಬಳಸ್ಕೊಂಡು ಯಾವುದೇ ಕಾರಣಕ್ಕೂ ಸಹ ನಾನು ಇಲ್ಲಿ ಅಂದ್ರೆ ಮಹಿಷ್ಮತಿಯಲ್ಲಿ ನನ್ನ ಪಟ್ಟವನ್ನ ಬಿಟ್ಕೊಡಲ್ಲ ಅಂತ ಹೇಳಿ ಭದ್ರವಾಗಿ ನಿಲ್ತಾಳೆ. ಮತ್ತು ತನ್ನ ಎಲ್ಲ ಕಾರ್ಯಗಳನ್ನ ಯಾವ್ಯಾವ ಕಾರ್ಯಗಳನ್ನ ಆಕೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳಲ್ಲ, ತನ್ನ ಎಲ್ಲ ಕಾರ್ಯಗಳನ್ನು ಸಹ ಆಕೆ ಮುಂದುವರಿಸ್ಕೊಂಡು ಹೋಗ್ತಾಳೆ. ಇನ್ನ ನೆಕ್ಸ್ಟ್ ಅಂಶ ನಾವು ಗಮನಿಸ್ಬೇಕಾಗಿರುವಂತಹ ಅಂಶ ಏನಂತ ಅಂದ್ರೆ, ಆಕೆ ಮೂರು ಹಂತಗಳಲ್ಲಿ ದೇವಾಲಯ ನಿರ್ಮಾಣ ಕಾರ್ಯವನ್ನ ಮಾಡ್ತಾಳೆ. ಮೂರು ಪ್ರಮುಖ ಹಂತಗಳಲ್ಲಿ ದೇವಾಲಯ ನಿರ್ಮಾಣ ಕಾರ್ಯವನ್ನ ಮಾಡ್ತಾಳೆ. ಅದರಲ್ಲಿ ಮೊದಲನೆಯ ಹಂತದಲ್ಲಿ ನಾವು ನೋಡೋದೇನಪ್ಪ ಅಂತಂದ್ರೆ, ಈ ಮೊದಲು ಓಪನ್ ಮಾಡಿದ್ದಾರೆ ನೋಡಿರಿ, ಮೊದಲಾದಂತಹ ಮೂರು ಹಂತಗಳಲ್ಲಿ ಅವರು ಪ್ರಮುಖವಾದಂತಹ ಕಾರ್ಯಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಮೂರು ಹಂತಗಳಲ್ಲಿ ಮೊದಲನೆಯ ಹಂತ ಯಾವ್ದಪ್ಪ, ಮೊದಲನೆಯ ಹಂತ ಯಾವ್ದ, ಎಲ್ಲಕ್ಕಿಂತ ಈಗ ಮೋಸ್ಟ್ ಇಂಪಾರ್ಟೆಂಟ್ ಅನ್ನ ನಾನು ಕೆಲವನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅದರಲ್ಲಿ ಸೋಮನಾಥ ದೇವಾಲಯ ಅಂದ್ರೆ, ಸೋಮನಾಥ ದೇವಾಲಯ ಅವರ ಮೊದಲನೆಯ ಹಂತದ ಕಾರ್ಯ ಅಲ್ಲ, ಆದ್ರೆ ಸೋಮನಾಥ ದೇವಾಲಯದ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಮ್ಗೆ ಅರ್ಥ ಆಗುತ್ತೆ, ಈ 300 ದೇವಾಲಯ ನಿರ್ಮಾಣ ಮಾಡಿ 300 ದೇವಾಲಯಗಳ ಪುನಶ್ಚೇತನ ಕಾರ್ಯ ಮಾಡುವಾಗ ಏನೆಲ್ಲಾ ಕಾರ್ಯಗಳನ್ನ ಆಕೆ ಪ್ಲಾನ್ ಮಾಡ್ಬೇಕಾಗಿತ್ತು ಅನ್ನೋದನ್ನ ನಾವು ಗಮನಿಸ್ಕೋಬೇಕಾಗತ್ತೆ. ಹಾಗಾಗಿ ಒಂದ್ ಎಕ್ಸಾಂಪಲ್ ಇದನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸೋಮನಾಥ ದೇವಾಲಯವನ್ನ ಕುರಿತಾದದ್ದು. ಸೋಮನಾಥ ದೇವಾಲಯ ಪೂರ್ತಿಯಾಗಿ ಶಿಥಿಲವಾಗೋಗಿರುತ್ತೆ, ಅದನ್ನ ಆಕೆ ನೋಡ್ತಾಳೆ. ಸೋಮನಾಥ ದೇವಾಲಯ ಈ ರೀತಿ ಶಿಥಿಲವಾಗಿರೋದನ್ನ ನೋಡಿದ ತಕ್ಷಣ ಆಕೆಗೆ ಬಹಳ ಬಾಧೆ ಆಗ್ಬಿಡುತ್ತೆ. ಆಕೆ ಶಿವಭಕ್ತೆ, ಬಾಧೆ ಆಗ್ಬಿಟ್ಟು ಆಕೆ ತೀರ್ಮಾನ ಮಾಡ್ತಾಳೆ, ಸೋಮನಾಥ ದೇವಾಲಯದ ಸ್ವಯಂಭೂ ಲಿಂಗವನ್ನ ಹೇಗಾದ್ರೂ ನಾವು ಸುರಕ್ಷಿತವಾಗಿಟ್ಟು ಮತ್ತೆ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಆಗ್ಬೇಕು ಅಂತ. ಹೀಗಾಗಿ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೊಂದು ಪಿಂಕ್ ಟೆಂಪಲ್ ತೋರಿಸ್ತೀನಿ. ಸೋಮನಾಥ ದೇವಾಲಯವನ್ನ ಪುನರ್ ನಿರ್ಮಾಣ ಕಾರ್ಯವನ್ನ ತಾನೇ ಅಲ್ಲಿದ್ದು, ತಾನೇ ಆ ದೇವಾಲಯ ಕಾರ್ಯ ನಡೆಯುವಂತಹ ಸ್ಥಳದಲ್ಲಿ ಇದ್ದು ಆ ಸೋಮನಾಥ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡ್ತಾರೆ. ಪುನರ್ ನಿರ್ಮಾಣ ಮಾಡಿ ಸೋಮನಾಥ ದೇವಾಲಯ, ಇವತ್ತು ನಾವು ಸೋಮನಾಥ ದೇವಾಲಯಕ್ಕೆ ಹೋದ್ರೆ ಅದರ ಆಪೋಸಿಟ್ಟೇ ಈ ದೇವಾಲಯ ಇದೆ. ಈ ದೇವಾಲಯ ನಮ್ಮ ಅಹಲ್ಯಾಬಾಯಿ ಹೋಳ್ಕರ್ ಅವರು ಪುನರ್ ನಿರ್ಮಾಣ, ಸಂಪೂರ್ಣ ಶಿಥಿಲವಾಗಿರುವಂತ ದೇವಾಲಯವನ್ನ ಪುನರ್ ನಿರ್ಮಾಣ ಮಾಡಿ ಈ ದೇವಾಲಯವನ್ನ ಸುರಕ್ಷಿತವಾಗಿ ಅಲ್ಲಿ ನಮ್ಮ ಸೋಮನಾಥ ದೇವಾಲಯದಲ್ಲಿ ಇದ್ದಂತ ಎಲ್ಲವನ್ನೂ ಸಹ ಸುರಕ್ಷಿತವಾಗಿ ಇಲ್ಲಿ ಆಕೆ ಇರಿಸಿದ್ಲು.
ಹೀಗೆ ಎಷ್ಟೊಂದು ದೇವಾಲಯಗಳನ್ನು ನಿರ್ಮಾಣ ಮಾಡುವಾಗ ಕೆಲವು ಸಲ ಆಶ್ಚರ್ಯಕರವಾದಂಥ ಕೆಲವು ಸಂಗತಿಗಳನ್ನು ಅಲ್ಲಿನ ಬ್ರಾಹ್ಮಣರು ಅಂದರೆ ಅಲ್ಲಿ ಪೂಜೆ ಮಾಡುವಂಥ ಬ್ರಾಹ್ಮಣರು ಹೇಳ್ತಾರೆ. ಏನಂತ ಅಂದರೆ ಆಕೆಗೆ ಕನಸಿನಲ್ಲೇ ಬಂದು ಸಾಕ್ಷಾತ್ತಾಗಿ ಶಿವ ಆಕೆ ಹೋಗಿ ಎಲ್ಲಿ ಈ ಕಾರ್ಯ ನಡೀತಾ ಇತ್ತೋ, ನಿರ್ಮಾಣ ಕಾರ್ಯ, ಪುನಶ್ಚೇತನ ಕಾರ್ಯ, ಪುನರ್ ನಿರ್ಮಾಣ ಕಾರ್ಯ ನಡೀತಾ ಇತ್ತೋ ಅಲ್ಲಿ ಹೋಗಿ ನೆಲೆ ನಿಂತಿದ್ರೆ ಆಕೆಗೆ ಕನಸಿನಲ್ಲೇ ಸಾಕ್ಷಾತ್ತಾಗಿ ಶಿವ ಬಂದು ಇದು ಲಾಗದಲ್ಲಿ ಈ ಕಡೆಗೆ ಮುಖ ಮಾಡಿ ಶಿವಲಿಂಗ ಇರಬೇಕು ಅಂತ ಸಹ ಹೇಳಿದ್ರಂತೆ. ಅದೆಲ್ಲವೂ ಸಹ ಆರ್ಕೈವಲ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಾಗ ಫುಟ್ ನೋಟ್ಸ್ ಅಲ್ಲಿ ಅಂತ ಸಾಕಷ್ಟು ಡೀಟೇಲ್ಸ್ ನಮ್ಗೆ ಸಿಕ್ತು. ಅದಾದ್ಮೇಲೆ ನಾವು ಗಮನಿಸೋದೇನು ಅಂತಂದ್ರೆ ಕೈಲಾಸ ದೇವಾಲಯ ಅಂದ್ರೆ ನಾವು ಎಲ್ಲೋರಾದಲ್ಲಿ, ಶಿ ಕಾಂಟ್ರಿಬ್ಯೂಟೆಡ್ ಟು ದ ಟೆಂಪಲ್, ಕೈಲಾಸ ಟೆಂಪಲ್ ಎಲ್ಲೋರಾ, ಎಲ್ಲೋರಾದಲ್ಲಿ ಕೈಲಾಸ ದೇವಾಲಯ ನಿರ್ಮಾಣ ಮಾಡ್ತಾ ಇರ್ಬೇಕಾದ್ರೆ ಆ ಕೈಲಾಸ ದೇವಾಲಯ ಅಂದ್ರೆ ಇವತ್ತು ಕೃಷ್ಣೇಶ್ವರ ಅಂತ ಕರಿತೀವಿ ಜ್ಯೋತಿರ್ಲಿಂಗಗಳಲ್ಲಿ, ದ ಪೇಂಟಿಂಗ್ಸ್ ಟೂ ಪೀರಿಯಡ್ಸ್, ದ ಫಸ್ಟ್ ಒನ್ ದ ಪೀರಿಯಡ್ ಆಫ್ ರಾಷ್ಟ್ರಕೂಟ, ಸೆಕೆಂಡ್ ಎಕ್ಸಾಕ್ಟ್ಲಿ ಸೂಪರ್ ಇಂಪೋಸಿಂಗ್ ದ ಒರಿಜಿನಲ್ ಒನ್ ಬಿಲಾಂಗ್ ಟು ದ ಪೀರಿಯಡ್ ಆಫ್ ಹೋಲ್ಕರ್ಸ್. ನಾವು ಪೇಂಟಿಂಗ್ಸ್ ಒಳಗಡೆ ನೋಡಿದ್ರೆ ಹಳೇದು ರಾಷ್ಟ್ರಕೂಟರ ಕಾಲದ್ದು, ಎರಡನೇದು ಮತ್ತೆ ಅದು ಈಕೆಯ ಕಾಲಿ ಪುನರೋದ್ಧಾರಗೊಂಡಿರುವಂತಹದ್ದು. ಹೋಲ್ಕರ್ಸ್ ವರ್ ದ ಎಂಟೈರ್ ವೆನ್ ದ ಎಂಟೈರ್ ಸ್ಟ್ರಕ್ಚರ್ ವಾಸ್ ಗಿವನ್ ಎ ಲೈಮ್ ವಾಶ್ ಪೇಂಟೆಡ್ ವಿತ್ ಆಕರ್ ಕಲರ್ಡ್ ಪೇಂಟಿಂಗ್ಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅಹಲ್ಯಾಬಾಯಿ ಹೋಲ್ಕರ್. ಇದನ್ನ ನಾವು ಎಲ್ಲೋರ ಪೇಂಟಿಂಗ್ಸ್ ಬಗ್ಗೆ ಇರುವಂತಹ ಗ್ರಂಥಗಳು ನೋಡಿದ್ರೆ ಈ ಎಲ್ಲ ವಿಷಯಗಳು ಡೀಟೈಲ್ ಆಗಿ ಡಿಸ್ಕಸ್ ಆಗಿರೋದು ಗೊತ್ತಾಗ್ತದೆ. ಅಂದ್ರೆ ದೇವಾಲಯ ಯಾವ ರೀತಿನಲ್ಲಿ ಹಿಂದೆ ಕಾಣ್ತಾ ಇತ್ತೋ ಅದೇ ರೀತಿನಲ್ಲಿ ಮತ್ತೆ ತುಂಬಾ ಸೈಂಟಿಫಿಕ್ ಆಗಿ ಎಲ್ಲ ವಿಧಿ ವಿಧಾನಗಳು ಸಹ ಸರಿಯಾಗಿರೋ ಹಾಗೆ ಮಾಡಿ ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂತಹ ಒಂದು ದೊಡ್ಡ ಆಕಾಂಕ್ಷೆ, ಮಹತ್ವದ ಆಕಾಂಕ್ಷೆ. ಮಾತ್ರ ಅಲ್ಲ, ಶಿ ವಾಸ್ ಸಪೋರ್ಟಿಂಗ್ ಚಾರಿಟೀಸ್ ಅಂಡ್ ಹೋಲ್ ಕಂಟ್ರಿ, ಒಂದು ಒಂದು ನ್ಯಾಷನಲ್ ಔಟ್ಲುಕ್ ಇಡೀ, ಅದನ್ನ ಹೇಗೆ ಹೇಳೋದು, ಇಡೀ ಭಾರತ ಅಖಂಡ ಭಾರತ, ಭರತ ವರ್ಷ, ಭರತ ಖಂಡ, ಆ ರೀತಿನಲ್ಲಿ ಇಡೀ ಭಾರತವನ್ನ ಮತ್ತೆ ಎಲ್ಲ ದೇವಾಲಯಗಳನ್ನ ಪುನರ್ ನಿರ್ಮಾಣ ಮಾಡುವಂತಹ ಆಕಾಂಕ್ಷೆಯನ್ನ ಆಕೆ ಹೊಂದಿದ್ವು. ಈಗ ನಾವು ಫಸ್ಟ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದೆ ನಾನು, ಮೊದಲ ಹಂತದ ದೇವಾಲಯಗಳು ಅದರ ಇಂಪಾರ್ಟೆಂಟ್ ಅನ್ನ ಹಾಕಿದ್ದೀನಿ. ಯಾಕೆಂದ್ರೆ ಸುಮಾರು 300 ಪ್ರಾಜೆಕ್ಟ್ಸ್ ಇದೆ. ಮಂಡಲೇಶ್ವರ ದೇವಾಲಯ, ಓಂಕಾರೇಶ್ವರ ದೇವಾಲಯ, ತ್ರಯಂಬಕೇಶ್ವರ ದೇವಾಲಯ, ಧರ್ಮಶಾಲಗಳು ಅಲ್ಲೆಲ್ಲ, ಮತ್ತು ದತ್ತ ಮಂದಿರ, ಮತ್ತು ನಾವು ಇದರಲ್ಲಿ ನೀಲಕಂಠ ಮಹಾದೇವನ ದೇವಾಲಯ, ನೇಮಿಷಾರಣ್ಯದ ಮಹಾದೇವ ದೇವಾಲಯ, ಹಾಗೂ ನಾಸಿಕ್ದಲ್ಲಿ ನಾಸಿಕದ ಕೊಳ ಮತ್ತು ನಾಸಿಕ್ನಲ್ಲಿ ಇರುವಂತಹ ವಾಪಿ ಬಾವಿ, ಅದನ್ನ ಈಕೆ ಮೊದಲನೆಯ ಇದರಲ್ಲಿ ಮಾಡ್ತಾಳೆ. ಮತ್ತು ನಗರದಲ್ಲಿ ಎರಡು ಬಾವಿಗಳು ಮತ್ತು ಒಂದು ಕುಂಜ್ ಅಂದ್ರೆ ಸರೋವರದ ಮಾದರಿ. ಪಂಚವಟಿನಲ್ಲಿ ಶ್ರೀರಾಮನ ದೇವಾಲಯ, ಗೋರಾ ಮಹಾದೇವ ದೇವಾಲಯ, ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ಆ ಪ್ರಾಂತ್ಯದಲ್ಲೇ ಧರ್ಮಶಾಲಾ, ವಿಶ್ವೇಶ್ವರ ದೇವಾಲಯ, ರಾಮ್ಘಾಟಿಗೆ ಸಂಬಂಧಿಸಿದಂತೆ ಧರ್ಮಶಾಲಾ, ಪರ್ಲಿ ವೈಜನಾಥ ದೇವಾಲಯ, ಶ್ರೀ ವೈದ್ಯನಾಥ ಮಂದಿರ್, ಇವತ್ತು ಲಕ್ಷಾಂತರ ಜನ ಭೇಟಿ ಕೊಡುವಂತಹ ದೇವಾಲಯ ಪರ್ಲಿ ವೈಜನಾಥ, ಪಂಢರಾಪುರದ ಶ್ರೀರಾಮನ ದೇವಾಲಯ, ಮತ್ತು ಮಾನಸಿ ದೇವಿ ದೇವಾಲಯಗಳು, ಏಳು ದೇವಸ್ಥಾನಗಳು, ಭರತ್ಪುರ ದೇವಾಲಯ, ಇದೆಲ್ಲ ನೋಡ್ತಾ ಇದ್ದಾಗ ಒಂದು ಕ್ವಶನ್ ನಮ್ಗೆ ಮತ್ತೆ ಮತ್ತೆ ರೈಸ್ ಆಗುತ್ತೆ. ಮೊಘಲ್ಸು ಸಂಪೂರ್ಣವಾಗಿ ನಾಶ ಮಾಡಿದಂತಹ ಅಷ್ಟೊಂದು ದೇವಾಲಯಗಳು, ಹಾಗೂ ನೇಚರ್ ಇಂದ ಡಿಲಾಪಿಡೇಟೆಡ್ ಕಂಡೀಷನ್ಸ್ಗೆ ಹೋಗಿದಂತಹ ದೇವಾಲಯಗಳು, ಇದೆಲ್ಲವನ್ನು ಸಹ ಮರಾಠರು ಒಂದು ತೀರ್ಮಾನ ಮಾಡ್ತಾರೆ, ನಾವು ಮತ್ತೆ ಹಿಂದೂ ಧರ್ಮದ ಪುನರುದ್ಧಾರ ಕಾರ್ಯವನ್ನಾಗಿ ಇದನ್ನ ಮಾಡಬೇಕು ಅಂತ. ಆ ಎಲ್ಲವನ್ನು ಸಹ ಆಕೆ, ಇದೇ ನನ್ನ ಜೀವನದ ಮಹತ್ತರವಾದಂತಹ ಒಂದು ಕಾರ್ಯ ಅಂತ ತಗೊಂಡು ಆಕೆ ಮಾಡ್ಬಿಡ್ತಾಳೆ. ಹಾಗಾಗಿ ಇವೆಲ್ಲ ಮಾಡಿರೋದಕ್ಕೆ ನಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್, ಲಾಟ್ ಆಫ್ ಪ್ರಾಜೆಕ್ಟ್ಸ್ ಸೆಕೆಂಡ್ ಸ್ಟೇಜ್ ತಗೋಬೇಕು. ಕಾಶಿನಲ್ಲಿ ಕಾಶಿ ವಿಶ್ವನಾಥ ಮಂದಿರ, ಶ್ರೀ ತಾರಕೇಶ್ವರ ದೇವಾಲಯ, ಗೌತಮೇಶ್ವರ ದೇವಾಲಯ, ಮತ್ತು ಸಾಕಷ್ಟು ಸುತ್ತಮುತ್ತ ಇರುವಂತಹ ದೇವಾಲಯಗಳು, ದಶಾಶ್ವಮೇಧ ಘಾಟು, ಅದಾದ್ಮೇಲೆ ಅಹಲ್ಯ ಮತ್ತು ಶೀತಲಾ ದೇವಿ ಘಾಟು, ಉತ್ತರ ಕಾಶಿ, ಕಪಿಲಧಾರಾ ಧರ್ಮಶಾಲಾ, ರಾಮೇಶ್ವರ ಶಾಲಾ, ಕೇದಾರನಾಥ್ನಲ್ಲಿ ಧರ್ಮ ಮತ್ತು ಅಲ್ಲಿನ ದೇವಾಲಯ ಮತ್ತು ಕೇದಾರನಾಥದ ಕುಂಡ, ಅದಾಗತ್ಲೂ ಕುರುಕ್ಷೇತ್ರದಲ್ಲಿ ಶಿವ ಶಾಂತನು ಮಹಾದೇವ ದೇವಾಲಯ, ಲಕ್ಷ್ಮೀ ಕುಂಡ ಘಾಟು, ಅದಾಗತ್ಲೂ ಕುಂಭೇರ್ನಲ್ಲಿ ಆತ ಹೋಗ್ಬಿಡ್ತಾನೆ, ಹಾಗಾಗಿ ಅವರ ನೆನಪಿಗೋಸ್ಕರ ಪ್ರಿನ್ಸ್ ಖಾಂಡೇರಾವ್ ಪತಿ ಅವರ ನೆನಪಿಗೋಸ್ಕರ ಅಲ್ಲಿ ಆಕೆ ಒಂದು
ಸಮಾಧಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ. ಮಹೇಶ್ವರ ದೇವಾಲಯ, ಹಂಡ್ರೆಡ್ಸ್ ಮಹೇಶ್ವರ ಪೂರ್ತಿ ಹಂಡ್ರೆಡ್ಸ್ ಆಫ್ ಟೆಂಪಲ್ಸ್ ಇವತ್ತಿಗೂ ಸಹ ಅಸ್ತಿತ್ವದಲ್ಲಿ ಸಾಕಷ್ಟು ದೇವಾಲಯಗಳು ಚೆನ್ನಾಗಿದ್ದಾವೆ. ಧರ್ಮಶಾಲಾಗಳು ಹಾಗೂ ಮಾದಲೇಶ್ವರ ದೇವಾಲಯ, ಹಿಮಾಚಲ ಪ್ರದೇಶದಲ್ಲಿ ದೇವಾಲಯಗಳು, ಮತ್ತು ಈ ದೇವಾಲಯಗಳಲ್ಲಿ ದಿನಾ ದೀಪ ಹಚ್ಚಲಿಕ್ಕೆ ಲ್ಯಾಂಪ್ಸ್, ಅಲ್ಲ ದೀಪ ಬೆಳಗಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳು. ಮೂರನೇ ಪ್ರಾಜೆಕ್ಟ್ ಆಗಿ ಆಕೆ ಗೋಕರ್ಣ, ಅದಾಗುತ್ತಲೂ ಗಯಾ, ಗಯಾನಲ್ಲಿ ವಿಷ್ಣುಪಾದ ಮಂದಿರ, ಜಗನ್ನಾಥ ಪುರಿ ಒರಿಸ್ಸಾ, ಶ್ರೀರಾಮಚಂದ್ರ ದೇವಾಲಯ, ಧರ್ಮಶಾಲಾ, ಮತ್ತು ಹೊಂದಿಕೊಂಡಿರೋ ಹಾಗೆ ಸಾಕಷ್ಟು ದೇವಾಲಯಗಳಲ್ಲಿ ಈ ತರ ಗಾರ್ಡನ್ಗಳನ್ನ ದೇವಾಲಯಕ್ಕೆ ಹೊಂದಿಕೊಂಡಿರೋ ಹಾಗೆ ಆಕೆ ಹೂತೋಟಗಳನ್ನ ಮಾಡಿದ್ದಾಳೆ. ಶ್ರೀ ಗಾನೇಶ್ವರ್ ಮಂದಿರ್ ಎಲ್ಲೋರ ಜ್ಯೋತಿರ್ಲಿಂಗ, ಅದು ಕೃಷ್ಣೇಶ್ವರ ಅಂತ ಕರೀತಾರೆ. ಗಂಗೋತ್ರಿ, ವಿಶ್ವನಾಥ ದೇವಾಲಯ, ಭೈರವನಾಥ, ಅನ್ನಪೂರ್ಣ, ಕೇದಾರನಾಥ ದೇವಾಲಯ, ಚೌಂಡಿ ದೇವಾಲಯ, ಚಿತ್ರಕೂಟ, ಕೃಷ್ಣೇಶ್ವರ ದೇವಾಲಯ, ಹಂಡಿಯ ದೇವಾಲಯ, ಹರಿದ್ವಾರ್, ಇದೆಲ್ಲವೂ ಸಹ ಮೂರನೇ ಪ್ರಾಜೆಕ್ಟ್ ಅಲ್ಲಿ ಈಕೆ ಮಾಡಿದಂತಹ ದೇವಾಲಯಗಳು. ಇದಲ್ಲದೆ ಋಷಿಕೇಶದಲ್ಲಿ ಮತ್ತು ಆಕೆ ಜಂಜೂರ್ನಲ್ಲಿ, ಚಿಂತಾಮಣಿಯಲ್ಲಿ, ಪಂಡ್ರಾಪುರದಲ್ಲಿ ವಾಸುದೇವ ಮಂದಿರ, ಗಣಪತಿ ದೇವಾಲಯ, ಲಕ್ಷ್ಮೀನಾರಾಯಣ ಮಂದಿರ, ಹೀಗೆ ಇಷ್ಟೇ ಅಲ್ಲ, ಆ ಕಾಲದಲ್ಲಿ ಆಕೆ ಬರ್ಹಾನ್ಪುರಿಂದ ಬೇರೆ ಬೇರೆ ಜನಾಂಗಗಳನ್ನ, ಮುಸ್ಲಿಂ ಜನಾಂಗಗಳನ್ನ, ವೀವರ್ಸ್ ಅನ್ನ ಮಹೇಶ್ವರಕ್ಕೆ ಕರೆಸ್ಕೊಳ್ತಾಳೆ. ಇವತ್ತಿಗೂ ಸಹ ಮಹೇಶ್ವರಿ ಕಾಟನ್ಸ್, ಮಹೇಶ್ವರಿ ಸಿಲ್ಕ್ಸ್ ಬಹಳ ಇಡೀ ವಿಶ್ವದಾದ್ಯಂತ ಬಹಳ ಫೇಮಸ್ಸು. ಆಕೆ ಪ್ರಾರಂಭ ಮಾಡಿದಂತಹ ಇಂಡಸ್ಟ್ರಿ, ಕಾಟೇಜ್ ಇಂಡಸ್ಟ್ರಿ, ಕರೆಸ್ಕೊಳ್ತಾಳೆ. ಅವರನ್ನ ಕರೆಸ್ಕೊಂಡಾಗ ಆ ಮುಸ್ಲಿಂ ಫಕೀರ್ಗಳಿಗೆ, ಸೈನ್ಸ್ಗೆ, ಮತ್ತು ಅವ್ರಿಗೆ ಪ್ರೇಯರ್ ಮಾಡ್ಲಿಕ್ಕೋಸ್ಕರ ಮಾಸ್ಕ್ಗಳನ್ನು ಸಹ ನಿರ್ಮಾಣ ಮಾಡ್ಕೊಟ್ಟಿದ್ದಾಳೆ. ಮತ್ತು ಶಿಥಿಲವಾಗಿರುವಂತಹ ಮಾಸ್ಕ್ ಗಳನ್ನ ಸಹ ಆಕೆ ಸುವ್ಯವಸ್ಥೆಗೊಳಿಸಿಕೊಟ್ಟಿದ್ದಾಳೆ. ಹೀಗಾಗಿ ನಾವು ಯಾವಾಗ ಅಹಲ್ಯಾಬಾಯಿ ಹೋಳ್ಕರ್ ಅವರನ್ನ ಯೋಚನೆ ಮಾಡ್ತೀವೋ ತಿಳ್ಕೋಬೇಕು, ಕಂಪ್ಲೀಟ್ ಏನು ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ, ಎಲ್ಲ ಜನಗಳ, ಎಲ್ಲರೂ ಸಹ ನನ್ನ ಸಾಮ್ರಾಜ್ಯದಲ್ಲಿ, ಸಂಸ್ಥಾನದಲ್ಲಿ ಸಂತೋಷವಾಗಿ ಆನಂದವಾಗಿರ್ಬೇಕು ಅನ್ನೋಂಥ ಒಂದು ಭಾವನೆ. ನಾವು ಯಾವಾಗ ಅಹಲ್ಯಾಬಾಯಿನ ನೆನೆಸ್ಕೊಳ್ತೀವೋ ಆಗ ಆಕೆಯ ಜೀವನದ ಅತ್ಯಂತ ಶ್ರೇಷ್ಠವಾದಂಥ ಒಂದು ಅಂಶವನ್ನು ತಿಳ್ಕೋಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು 8:30 to 9:30 ಆಕೆ ಲಿಂಗಾರ್ಚನಾ ಪೂಜೆ ಮಾಡ್ತಾ ಇದ್ಲು. ಈ ಲಿಂಗಾರ್ಚನಾ ಪೂಜೆಗೆ 111 ಜನ ಬ್ರಾಹ್ಮಣರು ಪ್ರತಿದಿನ ಸಜ್ಜಾಗಿ ಬರ್ತಾ ಇದ್ರು. ಅಲ್ಲಿ ಕರಿ ಮಣ್ಣು, ನರ್ಮದಾ ನದಿಯ ತಟದಲ್ಲಿರುವಂತಹ ಕರಿ ಮಣ್ಣನ್ನ ತಂದು ಅಲ್ಲಿ ಲಿಂಗಗಳನ್ನ, ಲಕ್ಷಾಂತರ ಲಿಂಗಗಳನ್ನ ನಿರ್ಮಾಣ ಮಾಡಿ ಅದಕ್ಕೆ ಪೂಜೆ ಮಾಡಿ ನಂತರ ಲಿಂಗಗಳನ್ನೆಲ್ಲ ಬೋಟಲ್ ತಗೊಂಡು ಹೋಗಿ ಅದನ್ನ ನರ್ಮದಾ ನದಿನಲ್ಲೇ ವಿಸರ್ಜನೆ ಮಾಡ್ತಾ ಇದ್ರು. ಇದು 250 ವರ್ಷಗಳಿಂದ ಈ ಟ್ರೆಡಿಷನ್ ಇವತ್ತಿಗೂ. ಇವತ್ತು ನೀವು ಮಹೇಶ್ವರಕ್ಕೆ ಹೋದ್ರೆ ಮಹೇಶ್ವರದಲ್ಲಿ ರಾಜವಾಡೆನಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ದೇವಾಲಯ ಇದೆ ಪಕ್ಕದಲ್ಲಿ, ಅದನ್ನ ಮಗಳು ನಿರ್ಮಾಣ ಮಾಡಿದ್ದಾಳೆ. ಅಲ್ಲೇನೆ ಈ ದೇವಾಲಯದ ಪಕ್ಕದಲ್ಲೇನೆ ಬ್ರಾಹ್ಮಣರು ಇವತ್ತಿಗೂ ಸಹ ಕೂತ್ಕೊಂಡು ಪ್ರತಿದಿನ 1100 ಲಿಂಗಗಳನ್ನ ಪ್ರತಿದಿನ ಪೂಜೆ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ತಗೊಂಡು ಹೋಗಿ ಅದನ್ನ ಮತ್ತೆ ಅವರು ನರ್ಮದಾ ನದಿಯಲ್ಲಿ ಬಿಟ್ಟುಬಿಟ್ಟು ಬರ್ತಾರೆ. ಅದನ್ನ ನಾವು ಇವತ್ತು ಹೋದ್ರೆ ಅಲ್ಲಿ ನಾವು ನೋಡ್ಬೋದು. ಇವತ್ತಿಗೂ ನಾವು ಮಹಿಷ್ಮತಿ ಕೋಟೆಗೆ ಹೋದ್ರೆ ಅದನ್ನ ನಾವಲ್ಲಿ ನೋಡ್ಬೋದು. ಇಷ್ಟು ಮಾತ್ರ ಅಲ್ಲ, ಆಕೆ ಇಡೀ ಭಾರತದಾದ್ಯಂತ ಶೆಲ್ಟರ್ಸ್ನ ಕಟ್ಟಿದ್ದಾಳೆ, ಧರ್ಮಶಾಲೆಗಳನ್ನ ಕಟ್ಟಿದ್ದಾಳೆ, ಚಾರಿಟಬಲ್ ವರ್ಕ್ಸು, ಅದಕ್ಕೆಲ್ಲ ತನ್ನ ಸ್ವಂತ ದುಡ್ಡನ್ನ, ಇನ್ಯಾವುದು ದುಡ್ಡು ಬಳಸ್ಕೊಂಡಿಲ್ಲ ಆಕೆ. ಆಕೆ ತನ್ನ ಸಾಮ್ರಾಜ್ಯ ನಡೆಸೋದಕ್ಕೆ ಅಂತ ಬೇರೆ ಭಂಡಾರ ಇಟ್ಕೊಂಡಿದ್ಲು, ತನ್ನ ಈ ಕಾರ್ಯಗಳಿಗೆ ಅಂತ ಬೇರೆ ಭಂಡಾರ ಇಟ್ಕೊಂಡಿದ್ಲು, ತನ್ನ ಸ್ವಂತ ದುಡ್ಡು ಖಾಸಗಿ ಅಂತ ಹೇಳ್ಕೊಂಡಿದ್ದಾಳೆ, ಇದನ್ನೆಲ್ಲ ಮಾಡಿದ್ದಾಳೆ. ಎಸ್ಟಾಬ್ಲಿಷ್ಡ್ ಮಹೇಶ್ವರದಲ್ಲಿ ಮಹೇಶ್ವರ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇವತ್ತು ಅದನ್ನ ಗವರ್ನಮೆಂಟ್ ಇನಿಷಿಯೇಟಿವ್ ತಗೊಂಡು ಆ ಇಂಡಸ್ಟ್ರಿನ ನಡೆಸ್ತಾ ಇದೆ. ಅದನ್ನ ನಾವು ಗಮನಿಸಬಹುದು. ನಾವು ರಾಜವಾಡ ಒಳಗಡೆ ಹೋದಾಗ ಆಕೆ ನಿರ್ಮಾಣ ಮಾಡಿದಂತಹ ಮಹಿಷ್ಮತಿ ಹೇಗಿತ್ತು ಅದರ ಚಿತ್ರವನ್ನ ನಾವು ನೋಡ್ಬೋದು. ಇದು ರಾಜವಾಡ ಒಳಗಡೆ ಆಕೆ ನಿರ್ಮಾಣ ಮಾಡಿದಾಗ ಪೂರ್ತಿ ಪೇಂಟ್ ಮಾಡಿಸಿದ್ಲು, ಪೂರ್ತಿ ಪೇಂಟಿಂಗ್ಸ್ ಎಲ್ಲ ಇತ್ತು ಆ ರಾಜವಾಡದ ಚಿತ್ರ. ಅದು ಇವತ್ತಿಗೂ ಸಹ ಅವರು ಸೇವ್ ಮಾಡಿ ಇಟ್ಟಿದ್ದಾರೆ. ಅಹಲ್ಯಾಬಾಯಿ ಹೋಳ್ಕರ್ ಅವರ ದೇವಾಲಯವನ್ನ ಆಕೆ ಹೆಸರಿನಲ್ಲಿ ಆಕೆಯ ಮಗಳು ನಿರ್ಮಾಣ ಮಾಡಿದ್ದಾಳೆ. ಅದನ್ನ ಅಹಲ್ಯಾಬಾಯಿ ಟೆಂಪಲ್ ಅಂತೀವಿ. ಅದು ನರ್ಮದಾ ನದಿಯ ದಡದಲ್ಲಿ ಮಹೇಶ್ವರದಲ್ಲಿ ಇದೆ. ಮಹೇಶ್ವರದ ರಾಜವಾಡೆಯ ಹೊರಭಾಗದಲ್ಲಿ ಇದೆ. ಇದು ಅಹಲ್ಯಾಬಾಯಿ ಹೋಳ್ಕರ್ ಅವರ ದೇವಾಲಯ, ಆಕೆಯ ಸ್ಮೃತಿಯಲ್ಲಿ ನೆನಪಿನಲ್ಲಿ ಆಗಿರುವಂತಹ ದೇವಾಲಯ ಇದು. ಈ ದೇವಾಲಯ
ದೇವಾಲಯ ಅಹಲ್ಯಾಬಾಯಿ ಹೋಳ್ಕರ್ ಅವರ ದೇವಾಲಯವನ್ನ ಅವರ ಮಗಳು ಕೃಷ್ಣಾಬಾಯಿಗೆ ನಿರ್ಮಾಣ ಮಾಡಿದ್ದಾಳೆ. ಇದು ನಾಗರ ಶೈಲಿಯ, ನಾವು ಮಹೇಶ್ವರದಲ್ಲಿ ಮತ್ತು ಅಹಲ್ಯಾಬಾಯಿ ಹೋಳ್ಕರ್ ಅವರು ಉತ್ತರ ಭಾರತದಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಾಲಯಗಳೆಲ್ಲವೂ ಸಹ ಹೆಚ್ಚಾಗಿ ನಾಗರ ಶೈಲಿಯಲ್ಲಿದೆ. ದಾಕ್ಷಿಣಾತ್ಯ ದೇವಾಲಯಗಳನ್ನ ಆಕೆ ಪುನರ್ ನಿರ್ಮಾಣ ಮಾಡಿದಾಗ ಅಥವಾ ಮಾಡಿದಾಗ ಹೊಸದಾಗಿ ನಿರ್ಮಾಣ ಮಾಡಿದಾಗ ಆ ಪ್ರಾಂತ್ಯದ ಶೈಲಿಯನ್ನ ಅನುಸರಿಸಿರೋದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಅಂಶ. ಅಲ್ಲದೆ ಆಕೆ ದೇವಾಲಯಗಳ ಎಲ್ಲೆಲ್ಲಿ ದೇವಾಲಯಗಳು ನಿರ್ಮಾಣ ಮಾಡಿದಳು ಅಲ್ಲೆಲ್ಲ ದೊಡ್ಡ ದೊಡ್ಡದಾದಂತಹ ದೀಪಸ್ತಂಭಗಳನ್ನ ನಿರ್ಮಾಣ ಮಾಡಿದ್ದಾಳೆ. ಮತ್ತು ಶ್ರೀರಾಮ ಮತ್ತೆ ಹನುಮಾನ್ ದೇವಾಲಯ ಇವೆಲ್ಲವೂ ಸಹ ಈ ಅಹಲ್ಯಾಬಾಯಿ ದೇವಾಲಯದ ಪ್ರಾಂತ್ಯದ ಪಕ್ಕ ಅಂದ್ರೆ ಆ ಒಂದೇ ಕಾಂಪ್ಲೆಕ್ಸ್ ನಲ್ಲಿ ಇರುವಂತಹದ್ದು. ಇದು ಇವತ್ತು ವಾರಣಾಸಿಗೆ ಹೋದ್ರೆ ನಾವು ಅಹಲ್ಯಾಬಾಯಿ ಅವರ ಘಾಟು, ಜನ ಸ್ನಾನ ಮಾಡ್ಲಿಕ್ಕೆ ಮತ್ತು ಪೂಜೆಗೆ ಬರುವಂತಹ ಘಾಟ್ ಇದು. ಇದು ಅಹಲ್ಯಾಬಾಯಿ ಘಾಟ್ ಅಂತ ನಾವು ಇದನ್ನ ಈಕೆ ದ ಹೋಲ್ಕರ್ ಕ್ವೀನ್ ಆಲ್ಸೋ ಎಂಬಲಿಸ್ಟ್ ಅಂಡ್ ಬ್ಯೂಟ್. ಬರೀ ಈ ದೇವಸ್ಥಾನಗಳನ್ನ ಮಾತ್ರ ಕಟ್ಟಿದ್ದಲ್ಲ, ಕಾಶಿಗೆ ಹೋದಾಗ, ಗಯಾಗ್ ಹೋದಾಗ, ಸೋಮನಾಥಗ್ ಹೋದಾಗ, ಅಯೋಧ್ಯೆಗೆ ಹೋದಾಗ ದೇವಾಲಯಗಳನ್ನ ಮಾತ್ರ ಆಕೆ ನಿರ್ಮಾಣ ಮಾಡಿದ್ದು ಅಥವಾ ಪುನಶ್ಚೇತನಗೊಳಿಸಿದ್ ಮಾತ್ರ ಅಲ್ಲ, ಆ ಇಡೀ ಊರನ್ನೇ ಆಕೆ ಅತ್ಯಂತ ಸುಂದರವಾದಂತಹ ತೋಟಗಳಿಂದ ಆಯ್ತಾ, ಸರಾಯಿಗಳಿಂದ, ಸುಂದರವಾದಂತಹ ಧರ್ಮಶಾಲಾಗಳಿಂದ ಶೃಂಗಾರ ಮಾಡಿಬಿಟ್ಟಿದ್ದಾಳೆ. ಯಾಕೆಂದ್ರೆ ಜನ ಯಾತ್ರಿಕರು ಅಲ್ಲಿಗೆ ಬಂದು ಆ ಜಾಗನ ನೋಡಿ ಅದು ಭಗವನ್ಮಯವಾಗಿ ಇರೋ ಹಾಗಾಗ್ಲಿ ಅಂತ ಹೇಳಿ ಕಾಶಿ, ಗಯಾ, ಸೋಮನಾಥ, ಅಯೋಧ್ಯ, ಮಥುರಾ, ಹರಿದ್ವಾರ, ಕಂಚಿ, ಆವಂತಿ, ದ್ವಾರಕ, ಬದರಿನಾರಾಯಣ, ರಾಮೇಶ್ವರ, ಜಗನ್ನಾಥಪುರಿ ಇದೆಲ್ಲವನ್ನೂ ಸಹ ಹಾಗಾಗಿ ಅದು ಆ ಎಲ್ಲ ನಗರಗಳು ಇವತ್ತು ಅಷ್ಟೊಂದು ಸುಂದರವಾಗಿರೋದಕ್ಕೆ ಕಾರಣ ಆಗಿದೆ. ನಾನು ಹೇಳಿದೆ ನಿಮಗೆ ಆಕೆಯ ಜೀವನದ ಅತ್ಯಂತ ಪ್ರಮುಖವಾದಂಥ ಒಂದು ಅಂಶ ಅಂದರೆ ಈ ಲಿಂಗಾರ್ಚನೆ. ಇವತ್ತಿಗೂ ಸಹ ರಾಜವಾಡದಲ್ಲಿ 108 ಬ್ರಾಹ್ಮಣರು ಬಂದು ಪ್ರತಿದಿನ ಈ ರೀತಿಯಾದಂತಹ ಲಿಂಗಗಳನ್ನು ಕರಿ ಮಣ್ಣಿನಲ್ಲಿ ತಂದು ಪೂಜೆ ಮಾಡಿ, ಅರ್ಚನೆ ಮಾಡಿ, ಅಭಿಷೇಕ ಮಾಡಿ, ನಂತರ ಈ ಎಲ್ಲವನ್ನು ಸಹ ಒಂದು ಬೋಟಲ್ಲಿ ತಗೊಂಡು ಹೋಗ್ಬಿಟ್ಟು ಮತ್ತೆ ನರ್ಮದಾ ನದಿಯ ಮಧ್ಯಭಾಗದಲ್ಲಿ ಅವರು ಬಿಟ್ಬಿಟ್ಟು ಬರ್ತಾರೆ. ಹೀಗೆ ಇದು ಅಹಲ್ಯಾ ಘಾಟ್. ನಾನು ಆವಾಗಲೇ ಈ ಅಹಲ್ಯಾ ಘಾಟ್ ಬಗ್ಗೆ ತೋರಿಸಿದೆ. ಇದು ಆಕೆ ಇದ್ದಂತಹ ಜಾಗ, ಒಂದು ಪ್ರಮುಖವಾದಂತಹ ಭಾಗ. ಅಲ್ಲಿ ಆಕೆ ಇದ್ಲು. ಇವತ್ತು ಈ ಭಾಗವನ್ನ ಅವರು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅಹಲ್ಯಾಬಾಯಿ ಮ್ಯೂಸಿಯಂ ಚಿಕ್ಕ ಮ್ಯೂಸಿಯಂ, ಅದು ಮುಂದ್ಗಡೆ ಒಂದು ವಿಗ್ರಹ ಇದೆ. ಇದು ಆಕೆ ಕೂತ್ಕೊಳ್ತಾ ಇದ್ದಂತಹ ತ್ರೋನ್ ಅಂದ್ರೆ ಆಕೆ ಸಿಂಹಾಸನ, ಆಕೆ ಕೂತ್ಕೊಳ್ತಾ ಇದ್ದಂತಹ ತ್ರೋನು ಆಕೆಯ ನೆನಪಿಗೆ ಸ್ಮರಣಾರ್ಥಕ್ಕೆ ಈ ರೀತಿಯಾಗಿ ಆಕೆ ತ್ರೋನ್ ಅನ್ನ ಸರ್ಕಾರ ಉಳಿಸ್ಕೊಂಡು ಬಂದಿದೆ. ದಿಸ್ ಇಸ್ ಹೌ ಇಟ್ ಇಸ್ ಸೀನ್ ನೌ. ನಾವು ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಹೇಳುವಾಗ ತಿಳ್ಕೊಳ್ಬೇಕು, ಆಕೆ ಭಗವಂತನ ಕೆಲಸ ಎಷ್ಟು ಮಾಡಿದ್ರು ಹಾಗೆ ತನ್ನ ಸಂಸ್ಥಾನದಲ್ಲಿ ಇರುವಂತಹ ಸಾಮಾನ್ಯ ಜನರ ಕಷ್ಟ ಸುಖಗಳಿಗೂ ಸಹ ಸಾಕಷ್ಟು ಸಮಯವನ್ನ ಇಟ್ಟಿರ್ತಾ ಇದ್ಲು. ನಾನು ಆಗ್ಲೇ ನಿಮ್ಗೊಂದು ಹಾಲ್ ತೋರಿಸ್ದೆ, ಆ ಹಾಲಲ್ಲಿ ಪ್ರತಿದಿನ ಆಕೆ ಎಲ್ಲಿರ್ತಾ ಇದ್ಲು ಅಲ್ಲಿ ಪ್ರತಿದಿನ ಆಡಿಯನ್ಸ್, ಪಬ್ಲಿಕ್ ಆಡಿಯನ್ಸ್ ಎವ್ರಿ ಡೇ ಟು ಹೆಲ್ಪ್ ದೇರ್ ಪ್ರಾಬ್ಲಮ್ಸ್. ಆಕೆ ಅವರ ಕಷ್ಟಗಳನ್ನು ಕೇಳ್ಕೊಳ್ತಾ ಇದ್ಲು. ತೊಂದರೆ ಆಗದೆ ಇರೋ ಹಾಗೆ, ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ಏನು ಆಕೆಗೆ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ಆಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಲು. ಆಕೆ ಕಾಲದಲ್ಲಿ ಬೇಕಾದಷ್ಟು ಮರ್ಚೆಂಟ್ಸ್ನ ಬೇರೆ ಬೇರೆ ಭಾಗಗಳಲ್ಲಿ, ದೇಶದ ಹಲವು ಭಾಗಗಳಿದ್ದವನ್ನ ಒಳಗಡೆಗೆ ಆಕೆ ಕರೆಸ್ಕೊಂಡ್ಲು. ಹಾಗೂ ಫಾರ್ ಅಂಡ್ ವೈಡ್ ರೋಡ್ಸ್ ಯಾವ್ಯಾವ್ದಿತ್ತೋ ಅಲ್ಲೆಲ್ಲ ಶೇಡಿ ಟ್ರೀಸು, ಮತ್ತೆ ಯಾರು ಟ್ರಾವೆಲರ್ಸ್ ಬರ್ತಾರೋ ಅವ್ರಿಗೆ ರೆಸ್ಟ್ ಹೌಸಸ್, ಹಾಗೂ ಯಾರು ಗಡಿ ಭಾಗಗಳಲ್ಲಿ ಇರ್ತಾರೋ ಅವ್ರಿಗೆ ಬೇಕಾಗಿರುವಂತಹ ಏನೇನು ವ್ಯವಸ್ಥೆ ಇದನ್ನೆಲ್ಲ ಮಾಡಿ ನಮ್ಮ ಆನಿ ಬೆಸೆಂಟ್ ಅವರು ಹೇಳ್ತಾರೆ, ಶಿ ವಾಸ್ ರೆಕಗ್ನೈಸ್ಡ್ far and wide the roads were planted with shady trees, wells were made, rest houses for travelers, the poor and the homeless, the orphaned were all helped according to their needs, the bills who had long been the torment of all the caravans were rooted from their mountain fastness, persuaded to settle down as honest farmers, Hindu and Muslims alike revered the famous queen, prayed for her long life. This is what Annie Besant has written about ಅಹಲ್ಯಾಬಾಯಿ ಹೋಳ್ಕರ್. ಹೀಗೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಶ್ರೇಷ್ಠವಾದಂತಹ ಕೆಲಸಗಳನ್ನ ಸಾಕಷ್ಟು ಜನ ಹೊಗಳು ಬೆಳೆದಿದ್ದಾರೆ. ನಾನು ಈ ದೇವಸ್ಥಾನದ ಬಗ್ಗೆ ಮತ್ತು ಅಲ್ಲಿ ದೀಪಗಳು ಉರಿಯೋದ್ರ ಬಗ್ಗೆ ಹೇಳಿದೆ. ದಿಸ್ ಇಸ್ ಪರ್ಟೈನಿಂಗ್ ಟು ದ ಟೆಂಪಲ್.
ಆ ತರ ಸಾಕಷ್ಟು ಸಂಪ್ರದಾಯಗಳು ಅಲ್ಲಿ ಇದೆ. ಇದು ನರ್ಮದಾ ನದಿ ದೇವತೆಗೇನೆ ಮಾಡಿರುವಂತಹ ಒಂದು ದೇವಾಲಯ, ನರ್ಮದಾ ನದಿ ದೇವತೆ ದೇವಾಲಯ ಇದು. ಈ ತರ ನರ್ಮದಾ ನದಿ ಕಟ್ಟೆ ಸುತ್ತು ಸಾಕಷ್ಟು ದೇವಾಲಯಗಳನ್ನ ಈಕೆ ನಿರ್ಮಾಣ ಮಾಡಿರೋದನ್ನ ನಾವು ಗಮನಿಸಬಹುದು ಅಲ್ಲಿ ಹೋದ್ರೆ. ಮತ್ತೆ ಇದು ಅಲ್ಲಿ ನರ್ಮದಾ ನದಿ ದಡದಲ್ಲಿ ಆಕೆ ನಿರ್ಮಾಣ ಮಾಡಿರುವಂತಹ ಲಕ್ಷ್ಮೀ ದೇವಾಲಯ, ಬಹಳ ಫೇಮಸ್ ಆಗಿರುವಂತಹ ಒಂದು ದೇವಾಲಯ ಇದು. ಮಹಾಲಕ್ಷ್ಮಿ ಟೆಂಪಲ್ ಅಥವಾ ಲಕ್ಷ್ಮೀ ಟೆಂಪಲ್ ಅಂತ ಇದನ್ ಕರೀತಾರೆ. ಇವತ್ ನಾವು ಮಹೇಶ್ವರಕ್ಕೆ ಹೋದ್ರೆ ಅಲ್ಲಿ ಒಂದು ಬಾಗಿಲನ್ನ ನಾವು ಅಹಲ್ಯಾಬಾಯ್ ಬಾಗಿಲು ಅಂತ ಕರಿತೀವಿ, ಅದನ್ನ ಅಹಲ್ಯಾಬಾಯ್ ದರ್ವಾಜಾ ಅಂತ ಹೇಳ್ತಾರೆ. ಈ ಅಹಲ್ಯಾಬಾಯ್ ದರ್ವಾಜಾ ದ್ವಾರ್ ಅದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆಕೆ ಮಹೇಶ್ವರಕ್ಕೆ ಎಂಟ್ರಿ ಕೊಡುವಾಗ ಶಿವನ್ ಪೂಜೆ ಮುಗಿಸಿ ನರ್ಮದಾ ನದಿನಲ್ಲೆಲ್ಲ ಪೂಜೆ ಮುಗಿಸಿ ಈ ಭಾಗದಲ್ಲಿ ಹೋಗ್ತಾ ಇದ್ರು. ಹಾಗಾಗಿ ಈ ಬಾಗಿಲಕ್ಕೆ, ಈ ದ್ವಾರಕ್ಕೆ ಅಹಲ್ಯಾಬಾಯ್ ದ್ವಾರ ಅಂತ ಕರೀತಾರೆ. ಆ ದ್ವಾರದ ಹೆಸರು ಅಹಲ್ಯಾಬಾಯ್ ದ್ವಾರ ಅಂತ. ಹೀಗೆ ನಾವು ನಮ್ಮ ಕಣ್ಣು ಕಾಣೋ ಅಷ್ಟು ಉದ್ದಕ್ಕೂ ಅಹಲ್ಯಾಬಾಯಿ ನರ್ಮದಾ ನದಿ ದಡದಲ್ಲಿ ಮಾಡಿರುವಂತಹ ದೇವಾಲಯಗಳು ಮತ್ತು ಪ್ರಮುಖವಾದಂತಹ ಸರಾಯಿಗಳು ಎಲ್ಲನು ಸಹ ಈ ರೀತಿಯಾಗಿ ನಮ್ಗೆ ಅಂತ. ದಿಸ್ ಇಸ್ ಹೌ ವಿ ಕ್ಯಾನ್ ಸಿ ಓಂಕಾರೇಶ್ವರ ಟೆಂಪಲ್, ಜ್ಯೋತಿರ್ಲಿಂಗಗಳು ಸಾಕಷ್ಟು ಇವೆಲ್ಲವೂ ಸಹ ಅಲ್ಲಿ ನಮ್ಗೆ ಕಂಡು ಬರುತ್ತೆ. ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಬಗ್ಗೆ ಸಾಕಷ್ಟು ಕೆಲಸ ಮಾಡಕ್ಕೆ ಏನು ಅವಕಾಶಗಳಿದೆ. ಯಾಕೆಂದ್ರೆ ಶೀ ಈಸ್ ಎ ಕ್ವೀನ್ ಹೂ ಹ್ಯಾಸ್ ಡನ್ ಯುನೋ ಎಕ್ಸ್ಟೆನ್ಸಿವ್ ವರ್ಕ್ ಥ್ರೂ ಔಟ್ ಇಂಡಿಯಾ. ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿರುವಂತಹದನ್ನ ಬಹುಶಃ ಯಾರಾದರೂ ಲೈಕ್ ಮೈಂಡೆಡ್ ಪೀಪಲ್ ಸೇರ್ಕೊಂಡು ಒಂದು ದೊಡ್ಡ ಪ್ರಾಜೆಕ್ಟ್ ಆಗೋ ಅಥವಾ ಒಂದು ಇಬ್ರು ಮೂವರು PhD ಥೀಸಿಸ್ ಆಗೋ ಮಾಡಿದ್ರೆ ಬಹುಶಃ ಸ್ವಲ್ಪ ಭಾಗನಾದ್ರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಅನ್ಸುತ್ತೆ. ನನ್ಗೆ ಈ ಒಂದು ಅವಕಾಶನ ಕೊಟ್ಟು ಈಕೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ದಕ್ಕೆ ಒಂಥರ ನನ್ಗೆ ಅದನ್ನ ಓದ್ತಾ ಇದ್ದಾಗೆಲ್ಲ ನಾನು ಒಂಥರ ಮತ್ತೆ ಈ ವಾಸ್ ಗೆಟಿಂಗ್ ಇನ್ಸ್ಪೈರ್ಡ್, ಎಷ್ಟೊಂದೆಲ್ಲ ಮಾಡಿದಾರಲ್ಲ ಅಂತ. ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಾನು ಸದಾ ಕಾಲ ಮಿಥಿಕ್ ಸೊಸೈಟಿಗೆ, ನಾಗರಾಜ್ ಸರ್ಗೆ, ಎಲ್ಲರಿಗೂ ಸಹ ಋಣಿಯಾಗಿರ್ತೀನಿ. ಎಲ್ಲರಿಗೂ ಸಹ ನಾನು ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಈ ಒಂದು ಒಂದು ಇದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಅಡಚಣೆ ಆಯ್ತು, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ದಯವಿಟ್ಟು ಅಡಚಣೆಗೋಸ್ಕರ ತಾವು ನನ್ನನ್ನು ಕ್ಷಮಿಸ್ತೀರಾ ಅಂತ ಭಾವಿಸ್ತಾ ದಯವಿಟ್ಟು ನನ್ನ ನಮಸಿ ಅಂತ ಕೇಳಿಕೊಂಡು ಈ ಕಾರ್ಯಕ್ರಮವನ್ನ, ಈ ಉಪನ್ಯಾಸವನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಸಹ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.